ओम शान्ति ओम शान्ति ओम शान्ति ही आंख हमें मिलते हर पल वो साथ में चलते कितना वो प्यार हमें करते उनके पल में हम पलते हम खुश नसीब उनको पाकर हम खुश नसीब उनको पाकर जिंदगी हमारी गाती है भगवान हमारा साथ पिता का पाते। शिक्षा देते रक्षा करते अपना सर्वस्व लुटाते प्यारी मुरली प्रतिदिन प्यारी मुरली प्रतिदिन प्रतिदिनको आती प्रभु

जा अपनी किस्मत के क्या कहने सिर पर है हाथ दुआ ऐसा साथी किसका होगा ऐसा साथी किसका होगा ये सोच आ संग रहे जैसे दीपक में बाती है भगवान ದಿನಾಂಕ ಒಂಬತ್ತು ಬಾಬಾ ಮಹಾ ವಾಕ್ಯದಲ್ಲಿ ತಿಳಿಸ್ತಿದ್ದರೆ ಮೀಟೆ ಬಚ್ಚೆ ಚುಪ್ ರಹನಾ ಬಿ ಬಹುತ್ ಬಡ ಹೇ ತುಮ್ ಚುಪ್ ರಹಕರ್ ಕೋ ಯಾದ್ ಕರ್ತೆ ರಹೋ ತೋ ಬಹುತ್ ಕಮಾಯಿ ಜಮಾ ಕರ್ಲೆಂಗೆ ಮಧುರ ಮಕ್ಕಳೆ ಮೌನದಲ್ಲಿರುವುದು ಬಹಳ ದೊಡ್ಡ ಗುಣ ಆಗಿದೆ ತಾವು ಮೌನದಲ್ಲಿದ್ದು ತಂದೆಯನ್ನ ನೆನಪು ಮಾಡಿ ಇದು ಸಹಿತ ಬಹಳ ದೊಡ್ಡ ಸಂಪಾದನೆಯಾಗಿದೆ ಇದರಿಂದ ಜಮಾ ಆಗುತ್ತದೆ ಪ್ರಶ್ನ ಕೌನ್ಸೆ ಬೋಲ್ ಕರ್ಮ ಕರ್ಮಸನ್ಯಾಸ ಕರ್ತೆ ವಹ ಬೋಲ್ ತುಮ್ ನಹಿ ಬೋಲ್ ಸಕ್ತೆ ಯಾವ ಮಾತು ಕರ್ಮ ಸನ್ಯಾಸವನ್ನು ಸಿದ್ಧಪಡಿಸುತ್ತದೆ ಆ ಮಾತು ತಮ್ಮ ಬಾಯಿಂದ ಬರಬಾರ್ದು ಯಾವ ಮಾತು ಕರ್ಮಸನ್ಯಾಸವನ್ನು ಸಿದ್ಧಪಡಿಸುತ್ತದೆ ಆ ಮಾತು ನಮ್ಮ ಬಾಯಿಂದ ಬರಬಾರದು ಬಾಬಾ ತಿಳಿಸ್ತಾರೆ ಡ್ರಾಮೇ ಹೋಗತೋ ಕರ್ಲೆಂಗೆ ಬಾಬಾ ಕಹತೆ ಯಹತೋ ಕರ್ಮ ಸನ್ಯಾಸ ಹೋಗಯ ತುಮಹೆ ತೋ ಅವಶ್ಯ ಕರ್ನಾಹೇ ನಾಟಕದಲ್ಲಿದ್ದರೆ ಮಾಡುತ್ತೇವೆ ಈ ಶಬ್ದ ಬಾಯಿಂದ ಬರಬಾರ್ದು ಬಾಬಾ ತಿಳಿಸ್ತಾರೆ ಈ ಶಬ್ದ ನಮ್ಮ ಬಾಯಿಂದ ಬರ್ತದಂದ್ರೆ ಇದು ಕರ್ಮ ಸನ್ಯಾಸ ಆಗ್ಬಿಡ್ತು ತಾವು ಕರ್ಮವನ್ನಂತೂ ಅವಶ್ಯವಾಗಿ ಮಾಡಬೇಕಾಗಿದೆ ಬಿನಾ ಪುರುಷಾರ್ಥಕ್ಕೆ ತೋ ಪಾನಿ ಬಿ ನಹಿ ಮಿಲ್ಸಕ್ತ ಇಸ್ಲಿಯೇ ಡ್ರಾಮಾ ಕಹಕರ್ ಚೋಡ್ ನಹಿದೇನಾ ಪುರುಷಾರ್ಥ ಇಲ್ಲದೆ ನೀರು ಸಹಿತ ಸಿಗುವುದಿಲ್ಲ ಅದಕ್ಕಾಗಿ ನಾಟಕ ಅಂತ ಹೇಳಿ ಬಿಟ್ಟು ಬಿಡಬಾರ್ದು ನೈ ರಾಜಧಾನಿ ಮೀ ಉಂಚ ಪದಪಾನ ಹೇ ತೊ ಖು ಪುರುಷಾರ್ಥಕರು ಹೊಸ ರಾಜಧಾನಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಪುರುಷಾರ್ಥವನ್ನು ಮಾಡಬೇಕು ಡ್ರಾಮಾ ಅಂತ ಹೇಳಿ ಬಿಟ್ಬಿಡ್ಬಾರ್ದು ನಾವು ಕರ್ಮ ಸನ್ಯಾಸಿಗಳಲ್ಲ ಕೆಲವರು ಹೇಳ್ತಾರೆ ಬಾಬಾನೇ ಹೇಳ್ತಾರಲ್ಲ ಡ್ರಾಮಾದಲ್ಲೆಲ್ಲ ಫಿಕ್ಸ್ ಇದೆ ನಾಟಕದಾಗ ಏನಾಯ್ತೋ ಅದೇ ಆಗ್ತದ ಅಂತ ಹಾಗಾದರೆ ಒಂದು ವೇಳೆ ನಾವು ತಟ್ಟೆಯಲ್ಲಿ ಎಲ್ಲ ಪ್ರಸಾದದ್ದು ಬಡಿಸ್ಕೊಂಡು ಐಟಮ್ಸ್ಗಳನ್ನು ವೃಷ್ಟಾನ್ನ ಭೋಜನ ಬಡಿಸ್ಕೊಂಡು ಆ ಡ್ರಾಮಾಗಿದ್ರೆ ನಾನು ಊಟ ಮಾಡ್ತೀನಿ ಅಂತ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಂಡ್ರೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅದೇ ರೀತಿ ನಾಟಕದಲ್ಲಿದ್ರೆ ಆಗ್ತದೆ ನಾಟಕದಲ್ಲಿದ್ರೆ ಸಿಗ್ತದೆ ನಾಟಕದಲ್ಲಿದ್ರೆ ಮಾಡ್ತೀವಿ ಅಂತ ಹೇಳಿ ಅನ್ಬಾರ್ದು ಆ ಶಬ್ದ ನಮ್ಮ ಬಾಯಿಂದ ಬರಬಾರ್ದು ನಾವು ಕರ್ಮ ಸನ್ಯಾಸಿಗಳು ಅಲ್ಲ ಅಂತ ಬಾಬಾ ತಿಳಿಸ್ತಾರೆ ಓಂ ಶಾಂತಿ ಪಹಲೆ ಪಹಲೆ ಬಚ್ಚೋಂಕೋ ಸಾವಧಾನಿ ಮಿಲ್ತಿ ಹೇ ಬಾಬಕೋ ಯಾತ್ಕರೋ ಅವ್ರ ವರ್ಷಕ್ಕೋ ಯಾತ್ಕರೋ ಮನ್ಮನಾಭವ ಮಕ್ಕಳಿಗೆ ಬಾಬಾ ಎಚ್ಚರಿಕೆ ಕೊಡ್ತಾರೆ ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ ಆಸ್ತಿಯನ್ನು ನೆನಪು ಮಾಡಿ ಮನ್ಮನಾಭವ ಅಂದರೆ ಅರ್ಥ ಮಾಮೇಕಂ ಯಾದಕರು ಯಾ ಅಕ್ಷರ್ ಭೀ ವ್ಯಾಸನೇ ಲಿಖಾಹೆ ಮನ್ಮನಾಭವ ಅನ್ನುವಂಥ ಅಕ್ಷರ ಭಗವದ್ಗೀತೆಯಲ್ಲಿ ಬರುವ ಅಕ್ಷರ ಇದನ್ನು ವ್ಯಾಸನು ಸಹಿತ ಬರೆದಿದ್ದಾರೆ ಪುಸ್ತಕದಲ್ಲಿ ಸಂಸ್ಕೃತ ಮೇತೋ ಬಾಪ್ನೆ ಸಂಜಾಯ ಹೀ ಹೇ ಬಾಬಾ ಅಂತೂ ಸಂಸ್ಕೃತದಲ್ಲಿ ತಿಳಿಸ್ಕೊಡಂಗಿಲ್ಲ ಬಾಪು ತೋ ಹಿಂದಿ ಮೇಹಿ ಸಂಜಾತೆ ಸಹಜವಾಗಿ ಸರಳವಾಗಿ ಮಕ್ಕಳಿಗೆ ಅರ್ಥ ಆಗುವಂತೆ ಹಿಂದಿಯಲ್ಲೇ ಬಾಬಾ ತಿಳಿಸ್ಕೊಡ್ತಾರೆ ಬಚ್ಚಂಕೋ ಕಹತೆ ಹೇ ಕಿ ಬಾಪುಕೋ ಅವ್ರ ಕೋ ಯಾತ್ ಕರೋ ಮಕ್ಕಳಿಗೆ ತಂದೆ ತಿಳಿಸ್ತಾರೆ ಮಕ್ಕಳೇ ತಂದೆಯನ್ನು ಆಸ್ತಿಯನ್ನು ನೆನಪು ಮಾಡಿ ಯಹ ಸಹಜ್ ಅಕ್ಷರ್ ಹೇ ಕಿ ಹೇ ಬಚ್ಚೋ ಮುಜ್ ಬಾಪ್ಕೋ ಯರೋ ಸಹಜವಾಗಿ ಬಾಬಾ ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ ಲೌಕಿಕ ಪಾಪ್ ಏಸೆ ನಹಿ ಕಹೇಗೆ ಕಿ ಹೇ ಬಚ್ಚೋ ಮುಜ್ ಅಪ್ನೆ ಬಾಪ್ಕೋ ಯಾತ್ ಕರೋ ಯಹೇ ನಾತ್ ಲೌಕಿಕದಲ್ಲಿ ಶರೀರಕ್ಕೆ ಜನ್ಮ ಕೊಡುವಂತ ತಂದೆ ಮಕ್ಕಳೇ ನನ್ನೊಬ್ಬನನ್ನ ನೆನ್ಪು ಮಾಡಿ ಅಂತ ಎಂದಿಗೂ ಸಹಿತ ಹೇಳುವುದಿಲ್ಲ ಇಲ್ಲಿ ಆತ್ಮೀಕ ತಂದೆ ಹೇಳ್ತಾರೆ ಇದು ಹೊಸ ಮಾತಾಗಿದೆ ಬಾಪ್ ಕಹತೆ ಹೇ ಬಚ್ಚೋ ಮುಜ್ ಅಪ್ನೆ ನಿರಾಕಾರ ಬಾಪ್ಕೋ ಯಾತ್ ಕರೋ ಯಹಿ ಬಚ್ಚೆ ಸಮಜತೆ ಹೆಹಾನಿ ಬಾಪ್ ಹಮರು ತಂದೆ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ನಿರಾಕಾರನಾಗಿರುವ ನನ್ನನ್ನು ನೆನಪು ಮಾಡಿ ಮಕ್ಕಳಿಗೆ ಗೊತ್ತಿದೆ ಆತ್ಮಿಕ ತಂದೆ ನಾವು ಆತ್ಮಗಳ ಜೊತೆಗೆ ಮಾತಾಡ್ತಾ ಇದ್ದಾರೆ ಗಡಿ ಗಡಿ ಬಚ್ಚಂಕೋ ಕಹನ ಕೀ ಬಾಪಕೋ ಯಾದಕರೋ ಯಹ ಶೋಭನಗಿ ಬಾರಿ ಬಾರಿ ಬಾಬಾ ಮಕ್ಕಳೇ ನನ್ನೊಬ್ಬ ಮಾಡಿ ಮಕ್ಕಳೇ ನನ್ನೊಬ್ಬ ನೆನ್ಪು ಮಾಡಿ ಅಂತ ಬಾರಿ ಬಾರಿ ಹೇಳೋದು ಇದು ಶೋಭಿಸುವುದಿಲ್ಲ ಒಮ್ಮೆ ತಿಳಿಸ್ಕೊಡ್ತಾರೆ ಬಾಬಾ ಜಬ್ಕಿ ಬಚ್ಚೆ ಜಾಂತೇಹೇ ಫರ್ಜ ಹೇ ರೂಹಾನಿ ಬಾಬ್ಕೋ ಯಾದ್ ಕರ್ನಾ ತಭಿ ವಿಕರ್ಮ ವಿನಾಶಂಗೆ ಮಕ್ಕಳ ಕರ್ತವ್ಯ ತಂದೆಯನ್ನು ನೆನಪು ಮಾಡೋದು ಯಾಕಂದರೆ ಬಾಬನ್ ನೆನ್ಪು ಮಾಡೋದ್ರಿಂದ ನಮಗೇನೆ ಲಾಭ ಇದೆ ಬಾಬನ್ ನೆನ್ಪು ಮಾಡೋದ್ರಿಂದ ವಿಕರ್ಮ ವಿನಾಶ ಆಗ್ತದೆ ಬಚ್ಚೊಂಕೋ ನಿರಂತರ ಯಾದ್ ಕರ್ನೆ ಕಿ ಕೋಶಿಶ್ ಕರ್ಣಿ ಪಡೆ ಮಕ್ಕಳು ಬಾಬನ ನಿರಂತರವಾದ ನೆನಪಿನಲ್ಲಿರುವ ಇರಲಿಕ್ಕೆ ಪ್ರಯತ್ನ ಪಡಬೇಕು ಇಸ್ ಸಮಯ ಕೊಯ್ ನಿರಂತರ ಯಾದ್ ಕರ್ನಾ ಸಕೆ ಟೈಮ್ ಲಗ್ತಾ ಹೇಳ್ತಾ ಇನ್ನು ಆ ರೀತಿ ನಿರಂತರವಾದ ನೆನಪಿನಲ್ಲಿ ಯಾರೂ ಇಲ್ಲ ಮಕ್ಕಳು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗ್ತದೆ ಸಮಯ ಹಿಡಿತದೆ ಬಾಬಾ ಹೇ ಮೇ ನಿರಂತರ ಯಾದ್ ನಹಿ ಕರ್ ಸಕ್ತಾ ಬ್ರಹ್ಮಾ ಬಾಬನು ಸಹಿತ ಹೇಳ್ತಾರೆ ನಾನು ಇನ್ನು ಸಂಪೂರ್ಣವಾಗಿ ನಿರಂತರವಾದ ನೆನಪಿನಲ್ಲಿ ಇರ್ಲಿ ಇಲ್ಲ ವಹ ಅವಸ್ಥಾ ಪಿಚಾಡಿಮೆ ಟಹರೇಕಿ ಆದ್ರೆ ಆ ಅವಸ್ಥೆ ಒಂದು ದಿನ ಬರ್ತದೆ ಅಂತಿಮ ಸಮಯದಲ್ಲಿ तुम बच्चों को पहला पुरुषार्थ बाप को याद करने का ही करना है। पुरुषार्थ बाबा नमेंगे आस्ती भारतवासियों को ही बात है भारतवासीदे मातु यह स्थापना होती है दैवी राजधानी की और जो धर्म स्थापन करते उसमें कोई डिफिकल्टी नहीं होती है उनके पिछाड़ी आते ही रहते हैं दैवी राजधानिया स्थापने आगता है उल्दील धर्म स्थापने ऐनू कष्ट याकंद्रे धर्मस्थापक धर्मवस्थापने आ धर्म अनुय आत्म्र हिंद, हिंद बरता बरता हे यह देवी देवता धर्म वाले जो है उनको ज्ञान से उठाना पड़ता है तो मेहनत लगती है ಈಗ ಬಾಬಾ ಆದಿಸನಾತನ ದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡ್ತಿದ್ದಾರೆ ಆದಿಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಮಾಡುವಾಗ ಈ ಧರ್ಮದವರು ಬೇರೆ ಧರ್ಮದಲ್ಲ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ ಅವರನ್ನ ಮತ್ತೆ ಜ್ಞಾನ ಕೊಟ್ಟು ಈ ಧರ್ಮಕ್ಕೆ ತರಲಿಕ್ಕೆ ಸ್ವಲ್ಪ ಪರಿಶ್ರಮ ಆಗ್ತದೆ ಗೀತಾ ಭಾಗವತ್ ಶಾಸ್ತ್ರೋಮೆ ಯಹ ನಹಿ ಹೇ ಕಿ ಬಾಪ್ ಸಂಗಮ್ ಪರ್ ರಾಜಧಾನಿ ಸ್ಥಾಪನ್ ಕರ್ತೇ ಗೀತೆಯಲ್ಲಾಗ್ಲಿ ಅಥವಾ ಭಾಗವತದಲ್ಲಾಗ್ಲಿ ಅಥವಾ ಯಾವುದೇ ಶಾಸ್ತ್ರಗಳಲ್ಲಾಗ್ಲಿ ತಂದೆ ಸಂಗಮಯುಗದಲ್ಲಿ ಬಂದು ರಾಜಧಾನಿ ಸ್ಥಾಪನೆ ಮಾಡ್ತಾರಂತ ಎಲ್ಲಿಯೂ ಸಹಿತ ಬರ್ದಿಲ್ಲ ಗೀತಾ ಮೇಲೆ ಕಾಹೆ ಕಿ ಪಾಂಡವ್ ಪಹಾಡೊಂಪರ್ ಚಲೆಗೈ ಪ್ರಳಯ ಹುಯಿ ಯಹ್ ಆದಿ ಆದಿ ಗೀತೆಯಲ್ಲಿ ಹೇಳ್ತಾರೆ ಇಲ್ಲ ಪಾಂಡವರು ಬೆಟ್ಟದ ಮೇಲೆ ಹೋಗಿ ಕರಗಿ ಬಿಟ್ರು ಪ್ರಳಯ ಆಯ್ತು ಆನಂತರ ಈ ರೀತಿ ಬೇರೆ ಬೇರೆ ಮಾತುಗಳನ್ನ ಹೇಳಿದರೆ ವಾಸ್ತವ ಮೇ ಯಹ ಬಾತೇತೋ ಹೇ ನಹಿ ಬಾಬಾಂತಾರೆ ವಾಸ್ತವದಲ್ಲಿ ಈ ರೀತಿಯ ಯಾವ ಮಾತು ಇಲ್ಲ ತುಂಬ ಪಡ್ರಹೇಹೋ ಭವಿಷ್ಯ ಇಕ್ಕೀಸ್ ಜನ್ಮ ಕೇಲಿ ಬಾಬಾ ಮಕ್ಕಳೇ ತಾವೀಗ ಓದ್ತಾ ಇದ್ದೀರಿ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅವ್ರ ಸ್ಕೂಲೊಮ್ಮೆ ಯಹ ಕೇಲಿಯೇ ಹಿ ಪಡ್ ಪಡಾತೇಹೇ ಬೇರೆ ಶಾಲೆಗಳಲ್ಲಿ ಮಕ್ಕಳು ಓದ್ತಾರೆ ಆಮೇಲೆ ಅದ್ರದ್ದು ರಿಸಲ್ಟ್ ಬರ್ತದೆ ಒಂದು ಜಾಬ್ ಹಿಡಿತಾರೆ ಇಲ್ಲೇ ಓದ್ತಾರೆ ಅದ್ರದ್ದು ರಿಟರ್ನ್ ಆಗಿ ಇಲ್ಲೇ ಅವರಿಗೆ ರಿಸಲ್ಟ್ ಸಿಕ್ಬಿಡ್ತದೆ ಆದರೆ ನಾವು ಓದ್ತಾ ಇದ್ದೀವಿ ನಾವು ಈ ಜನ್ಮದಲ್ಲಿ ಓದ್ತಿದ್ದೀವಿ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ साधु संत आदि जो भी है वह भविष्य के लिए ही पढ़ाते हैं क्योंकि वह समझते हैं हम शरीर मुक्ति मुक्तिधाम में चले जाएंगे ब्रह्म लीन हो जाएंगे। साधु सतर यारहित भविष्योस्कंद्रे या और हेल्थ ना रीति माड़ी देह बिटिट्रे ना मुक्ति होती ब्रह्म तत्व दल लीन आगबिडती अंत ಆತ್ಮ ಪರಮಾತ್ಮ ಒಟ್ಟಾಗ್ಬಿಡ್ತದೆಯೇ ಅಂತ ಆದ್ರೆ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆತ್ಮನು ಅವಿನಾಶಿ ಪರಮಾತ್ಮನೂ ಅವಿನಾಶಿ ಆತ್ಮದಲ್ಲಿರುವ ಪಾತ್ರವೂ ಅವಿನಾಶಿ ಪರಮಾತ್ಮನಲ್ಲಿರುವ ಪಾತ್ರನೂ ಅವಿನಾಶಿ ಆತ್ಮ ಪರಮಾತ್ಮನಲ್ಲಿ ಹೋಗಿ ಲೀನ ಆಗಲಿಕ್ಕೆ ಸಾಧ್ಯ ಇಲ್ಲ ತೋ ಬಿಹುವ ಭವಿಷ್ಯ ಲಿಯೇ ಪರಂತು ಭವಿಷ್ಯ ಲಿಯೇ ಪಡಾನೆ ವಾಲಾ ಏಕಿ ರುಹಾನಿ ಪಾಪ ಹೇ ಭವಿಷ್ಯಕ್ಕೋಸ್ಕರ ಪ್ರಾಪ್ ಪ್ರಾಪ್ತಿಗೋಸ್ಕರ ಪ್ರಾಲಬ್ಧವನ್ನು ಪಡ್ಕೊಳ್ಳಿಕ್ಕೋಸ್ಕರ ಓದಿಸುವಂಥವರು ಆತ್ಮಿಕ ತಂದೆ ಒಬ್ಬರೇ ಆಗಿದ್ದಾರೆ ದೂಸ್ರಾ ಕೊಯಿ ನೇ ಬೇರೆ ಯಾರೂ ಇಲ್ಲ ಗಾಯ ಹೂವ ಗಾಯ ಬಿ ಹೂವಾ ಹೇ ಸರ್ವಕಾಸ ಸದ್ಗತಿದಾತ ಏಕಹಿ ಹೇ ಗಾಯನ ಮಾಡಲಾಗ್ತದೆ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ವಾತೋ ಸಬ್ ಅಯಥಾರ್ಥ ಹೋಜಾತೆ ಹೇ ಯಾಪಿ ಆಕರ್ ಸಮಜಾತೆ ಹೇ ಅಲ್ಲಿರುವಂಥದ್ದು ಅಯಥಾರ್ಥವಾಗಿರುವಂತದ್ದು ಇಲ್ಲಿ ತಂದೆ ಬಂದು ಅದನ್ನೆಲ್ಲವನ್ನ ತಿಳಿಸ್ಕೊಡ್ತಾರೆ ವಹ ಸಾಧನಾ ಕರ್ತೆ ರಹತೆ ಅಲ್ಲಿನೂ ಸಹಿತ ಎಷ್ಟೆಲ್ಲಾ ಸನ್ಯಾಸಿಗಳು ಸಾಧುಗಳು ಭಗವಂತನಅನ್ನ ಪಡ್ಕೊಳ್ಳಿಕ್ಕೋಸ್ಕರ ಬ್ರಹ್ಮತತ್ವದ ಲೀನ ಆಗ್ಲಿಕ್ಕೋಸ್ಕರ ಎಷ್ಟೆಲ್ಲಾ ಸಾಧನೆಗಳನ್ನ ಮಾಡ್ತಿರ್ತಾರೆ ಬ್ರಹ್ಮಮೇ ಲೀನ ಲೀನು ಹೋಣ ಸಾಧನಾ ಹೇ ಅಯಥಾರ್ಥ ಬಾಬಾ ತಿಳಿಸ್ಕೊಡುವಂತಹ ಜ್ಞಾನ ಯಥಾರ್ಥವಾದ ಜ್ಞಾನ ಪ್ರಾಕ್ ಆಗಿ ಇರುವಂತಹ ಸತ್ಯವಾದಂತಹ ನಾಲೆಡ್ಜ್ ಬ್ರಹ್ಮ ತತ್ವದಲ್ಲಿ ಲೀನ ಆಗ್ಬೇಕು ಅಂತ ಏನೆಲ್ಲ ಸಾಧನೆಯನ್ನ ಮಾಡ್ತಾರೆ ಬಾಬಾ ತಿಳಿಸ್ತಾರೆ ಅದೆಲ್ಲವೂ ಸಹಿತ ಅಯಥಾರ್ಥವಾಗಿರುವಂಥದ್ದು ಲೀನ್ ತೋ ಕಿಸಿಕೋ ಹುನ ನಹಿ ಹೇ ಯಾರೊಬ್ರು ಸಹಿತ ಲೀನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮ ಮಹಾತತ್ವ ಕೋಯಿ ಭಗವಾನ್ ತೋ ನಹಿ ಹೇನ ಯಹ ಬಿ ರಾಂಗ್ ಬಾಬಾ ತಿಳಿಸ್ತಾರೆ ಬ್ರಹ್ಮ ಮಹಾತತ್ವದನ್ನ ಭಗವಂತ ಅಂತ ಹೇಳಲಿಕ್ಕಾಗೋದಿಲ್ಲಲಾ ಮನೆನೇ ಬೇರೆ ಮನೆಯೊಳಗಡೆ ಇರೋ ಮಾಲೀಕನೇ ಬೇರೆ ಬ್ರಹ್ಮ ಮಹಾತತ್ವ ಪರಮಾತ್ಮ ಇರುವಂತಹ ಸ್ಥಾನವೇ ಹೊರತು ಮಹಾತತ್ವವನ್ನೇ ಪರಮಾತ್ಮ ಅಂತ ಹೇಳಲಿಕ್ಕಾಗುದಿಲ್ಲ ಅದು ರಾಂಗ್ ಆಗ್ತದೆ ಜೂಟ್ ಕಂಡು ಮೇಹೆ ಸಬ್ ಜೂಟ್ ಬೋಲ್ನೆ ವಾಲೆ ಸಚ್ ಕಂಡು ಮೇಹೆ ಸಬ್ ಸಚ್ ಬೋಲ್ನೆ ವಾಲೆ ಸುಳ್ಳು ಖಂಡದಲ್ಲಿ ಎಲ್ಲರೂ ಸುಳ್ಳು ಮಾತಾಡುವಂತವರಿದ್ರೆ ಸತ್ಯ ಖಂಡದಲ್ಲಿ ಎಲ್ಲರೂ ಸತ್ಯ ಮಾತಾಡುವಂಥವ್ರು ಇರ್ತಾರೆ तुम जानते हो सचखंड भारत में था अब जूटखंड है तम गे वो समय भारत सत्यखंड आगे अदे भारत सुंड बाप भी भारत में ही आते हैं बाबा भारत है बरतरे शिव जयंती मनाते हैं परंतु यह थोड़ी ही जानते हैं कि शिव ने आकर भारत को सचखंड बनाया ಶಿವರಾತ್ರಿ ಹಬ್ಬ ಬಂತು ಇವಾಗ ಶಿವಜಯಂತಿ ಮಾಡ್ತೀವಿ ಶಿವರಾತ್ರಿ ಹಬ್ಬ ಮಾಡ್ತೀವಿ ಆದ್ರೆ ಶಿವ ಯಾರು ಎಲ್ಲಿದ್ದಾನೆ ಹೇಗಿದ್ದಾನೆ ಅವನಿಗೂ ನಮಗೂ ಸಂಬಂಧ ಬೇ ಏನು ಅವನು ಭಾರತವನ್ನ ಸತ್ಯಕಂಡವನ್ನಾಗಿ ಯಾವಾಗ ಮಾಡಿದ್ದ ಹೇಗ್ ಮಾಡ್ದ ಅನ್ನೋಂಥದ್ದು ಯಾರಿಗೂ ಸಹಿತ ಗೊತ್ತಿಲ್ಲ ವ ಸಮಷ್ಟೆ ಹೇ ಆತ ಹೀನ ಹೀ ಹೇ ಅವ್ರು ಅಂದ್ಕೊಳ್ತಾರೆ ಅವನ್ ಬರೋದೇ ಇಲ್ಲ ವಹ ನಾಮ್ ರೂಪಿಸೇ ನ್ಯಾರಾ ಹೇ ಭಗವಂತನಿಗೆ ನಾಮನೂ ಇಲ್ಲ ರೂಪನೂ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಭಗವಂತ ಅಂತ ಕರದ್ರಲ್ಲ ಭಗವಂತ ಅನ್ನೋದು ಒಂದು ಹೆಸರಲ್ವಾ ಅದು ನಾಮ ಅಲ್ವಾ ನಾಮ ರೂಪದಿಂದ ಭಿನ್ನ ವಸ್ತು ಜಗತ್ತಿನಲ್ಲಂತೂ ಯಾವುದೂ ಇಲ್ಲ ಸಿರ್ಫ್ ಮಹಿಮಾ ಜೋಗಾತೆ ಹೇ ಪತಿತ ಪಾವನ್ ಜ್ಞಾನಕ ಸಾಗರ್ ಮತ್ತೆ ಪರಮಾತ್ಮನಿಗೆ ನಾಮ ರೂಪದಿಂದ ಭಿನ್ನ ಅಂತ ಒಂದ್ ಕಡೆ ಹೇಳ್ತಾರೆ ಇನ್ನೊಂದ್ ಕಡೆ ಮಹಿಮೆ ಮಾಡ್ತಾರೆ ಒಂದ್ ಪತಿತ ಪಾವನ ಜ್ಞಾನ ಸಾಗರ ಅಂತ ಸೊ ಎಸೆಹಿ ತೋತೆ ಮಿಸೈಲ್ ಕಹದೇತೇ ಹಂಗೆ ಗಿಳಿ ಪಾಠದ ರೀತಿ ಹೇಳ್ತಾ ಇರ್ತಾರೆ ಗಿಳಿ ಪಾಠ ಅಂದ್ರೆ ಗೊತ್ತಲ್ವಾ ಒಂದು ಗಿಳಿ ಇರ್ತದೆ ನಳದ ಮೇಲೆ ಕುಂತಿರ್ತದೆ ಬಾಯಲ್ಲಿ ಹೇಳ್ತಾ ಇರ್ತದೆ ತೋತಾರಾಮ್ ನಲ್ಕೆ ಪರ್ ನಹಿ ಬೇಟ್ನಾ ತೋತಾರಾಮ್ ನಲ್ಕೆ ಪರ್ ನಹಿ ಬೇಟ್ನಾ ಅಂದ್ರೆ ಅರ್ಥ ಗಿಳಿ ತನ್ನ ಹೆಸರು ಹೇಳ್ಕೊಳ್ತದೆ ತೋತಾರಾಮ್ ಅಂತ ಹೇಳಿ ನಳದ್ ಮೇಲೆ ಕುತ್ಕೋಬೇಡ ಕುಂತಿರೋದು ಮೇಲೆ ಹೇಳ್ತಿರೋದು ನಳದ ಮೇಲೆ ಕುತ್ಕೋಬೇಡ ಅಂತ ಹಾಗೆ ಇಲ್ಲಿ ಭಗವಂತ ನಾಮರೂಪದಿಂದ ಭಿನ್ನ ಅಂತ ಒಂದ್ ಕಡೆ ಹೇಳ್ತಾರೆ ಮತ್ತಿನ್ನೊಂದ್ ಕಡೆ ಪರಮಾತ್ಮ ಪ್ರಭು ಭಗವಂತ ಪತಿತ ತಪವನ ಜ್ಞಾನ ಸಾಗರ ಅಂತ ಕರೀತಾರೆ ಹಾಗಾದ್ರೆ ಇದೇನಾಯ್ತಂತ ಹೇಳ್ತಾರೆ ಬಾಬಾ ತೋತಾ ಮಿಸೈಲ್ ಹೋಗಯ ಗಿಳಿಪಾಟದ ರೀತಿ ಆಯ್ತು ಬಾಪಿ ಆಕರ್ ಸಂಜಾತೆ ಬಾಬನೇ ಬಂದು ಮಕ್ಕಳಿಗೆ ಇದೆಲ್ಲವನ್ನೂ ಸಹಿತ ತಿಳಿಸಿಕೊಡ್ತಾರೆ ಕೃಷ್ಣ ಜಯಂತಿ ಹೇ ಗೀತಾ ಜಯಂತಿ ಬಿಹೆ ಖಾತೆ ಕೃಷ್ಣನೇ ಆಕರ್ ಗೀತಾ ಸುನಾಯಿ ಶಿವ ಜಯಂತಿ ಕೇಳಿ ಏಕಿಸಿಕೋ ಪತಾಹಿ ನಹಿ ಕಿ ಶಿವ್ ಕ್ಯಾ ಆಕರ್ ಕರ್ತೆ ಹೇ ಆಯಂಗೆ ಬಿಕೆಸೆ ಕೃಷ್ಣ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಗೀತಾ ಜಯಂತಿಯನ್ನು ಮಾಡ್ತಾರೆ ಹೇಳ್ತಾರೆ ಕೃಷ್ಣ ಬಂದು ಗೀತೆಯನ್ನ ನುಡಿಸಿದ ಶಿವ ಜಯಂತಿಯನ್ನು ಮಾಡ್ತಾರೆ ಆದ್ರೆ ಶಿವ ಯಾವಾಗ ಬಂದು ಏನ್ ಕರ್ತವ್ಯವನ್ನ ಮಾಡಿದ್ರು ಹೇಗ್ ಬಂದ್ರು ಅನ್ನುವಂಥದ್ದು ಯಾರಿಗೂ ಸಹಿತ ಗೊತ್ತಿಲ್ಲ ಜಪ್ಕಿ ಕಹತೆ ಹೇ ನಾಮ್ ರೂಪು ಸೆ ನ್ಯಾರಾಹೆ ಮತ್ ಹೇಳ್ಬಿಡ್ತಾರೆ ನಾಮನೂ ಇಲ್ಲ ರೂಪನೂ ಇಲ್ಲ ಎರಡರಿಂದನು ಭಿನ್ನ ಅಂತ ಬಾಬಾ ಕಾತೆ ಹೇ ಮೇಹಿ ಬೈಟ್ ಬಚ್ಚಾ ನಾನೇ ಕುಳಿತು ಮಕ್ಕಳಿಗೆ ತಿಳಿಸ್ಕೊಡ್ತೀನಿ ಆಮೇಲೆ ಈ ಜ್ಞಾನ ಪ್ರಾಯಲೋಪ ಆಗ್ಬಿಡುತ್ತದೆ ಬಾಪ ಖುದ್ ಬದಲಾ ಹೇ ಕಿ ಆಕರ್ ಭಾರತ್ ಕೋ ಫಿರ್ಸೆ ಸ್ವರ್ಗ ಹೂ ಬಾಬಾ ಖುದ್ದು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಮಕ್ಕಳೇ ನಾನೇ ಬಂದು ಭಾರತವನ್ನ ಸ್ವರ್ಗವನ್ನಾಗಿ ಮಾಡ್ತೀನಿ ಕೊಯ್ತೋ ಪತಿತ್ ಪಾವನ್ ಹೋಗಾನ ಪತಿತ ಪಾವನ ಒಬ್ರು ಇರಬೇಕಲ್ವಾ ಅದು ಶು ಆಗಿದ್ದಾರೆ ಮುಖ್ಯ ಭಾರತ್ ಕೀ ಹಿ ಬಾತ್ ಹೇ ಭಾರತ್ ಹೀ ಪತಿತ ಹೇ ಮುಖ್ಯವಾಗಿ ಭಾರತದ್ದೇ ಮಾತಾಗಿದೆ ಈ ಸಮಯದಲ್ಲಿ ಭಾರತವೇ ಪತಿತ ಆಗಿದೆ ಪತಿತ್ ಪಾವನ್ ಕೋಬಿ ಭಾರತ್ ಮೇಹಿ ಪುಕಾರ ಪತಿತ ಪಾವನ ಬಾ ಬಂದು ನಮ್ಮನ್ನ ಪತಿತ್ರಿಂದ ಪಾವನ ಮಾಡು ಅಂತ ಭಾರತದಲ್ಲಿಯೇ ಕರೆದ್ರಿ ಕುತ್ಕಹತೆ ವಿಶ್ವ ಮೇ ಶೈತಾನ್ ಕ ರಾಜ್ಯ ಚಲ್ರ ಖುದ್ದು ಖುದ್ ಶುಭಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಇದೆಲ್ಲದನ್ನ ಬಾಬಾ ಹೇಳ್ತಾರೆ ಮಕ್ಕಳೇ ವಿಶ್ವದಲ್ಲಿ ಶೈತಾನಿನ ರಾಜ್ಯ ನಡೀತಾ ಇದೆ ರಾವಣ ರಾಜ್ಯ ನಡೀತಾ ಇದೆ ಬಾಂಬ್ಸ್ ಆದಿ ಬನಾತೆ ಎಷ್ಟೆಲ್ಲಾ ಎಷ್ಟೆಲ್ಲ ಬಾಂಬ್ಸ್ಗಳನ್ನ ಕಂಡು ಹಿಡಿದಿದ್ದಾರೆ ಹುನ್ಸೆ ವಿನಾಶತೋ ಹೋನಾ ಹೇ ಅದರಿಂದ ವಿನಾಶ ಅಂತೂ ಆಗ್ಲೇಬೇಕು ತಯಾರಿಯ ಕರ್ರಹೇ ಹೇ ಎಷ್ಟೆಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ ಜೈಸೆ ವಹ ರಾವಣ್ ಪ್ರೇರಿತ ಕಿಯೇ ಹುಯೇ ಹೇ ರಾವಣ್ ಕ ರಾಜ್ಯ ಕಬ್ ಕಲಾಸು ಹೋಗ ರಾವಣನಿಂದ ಪ್ರೇರಿತರಾಗಿ ಇಷ್ಟೆಲ್ಲ ಶೈತಾನಿ ಕೆಲಸಗಳನ್ನು ಮಾಡ್ತಿದ್ದಾರೆ ಬಾಂಬ್ ಕಂಡು ಹಿಡಿದಿದ್ದಾರೆ ಹಾಗ ರಾವಣ ರಾಜ್ಯ ಯಾವಾಗ ಸಮಾಪ್ತಿ ಆಗ್ತದೆ ಭಾರತವಾಸಿ ಕ ಜಪ್ ಕೃಷ್ಣ ಯಾವಾಗ ಈ ರಾವಣ ರಾಜ್ಯ ಸಮಾಪ್ತಿ ಆಗ್ತದೆ ಅಂತ ಕೇಳಿದ್ರೆ ಭಾರತವಾಸಿಗಳು ಹೇಳ್ತಾರೆ ಯಾವಾಗ ಕೃಷ್ಣನ ಬರ್ತನೋ ಆವಾಗ ಭಾ ಇದು ರಾವಣ ರಾಜ್ಯ ಸಮಾಪ್ತಿ ಆಗ್ತದೆ ಅಂತ ತುಮ್ ಸಮಜಾತೆ ಹೋ ಶಿವ ಬಾಬಾ ಆಯಾ ಹೂವಾ ವಹಿ ಸರ್ವಕ ಸದ್ಗತಿದಾತಾಹೇ ತಾವ್ ತಿಳಿಸ್ಕೊಡ್ತೀರಿ ಶುಭಾಬಾ ಬಂದಿದ್ದಾರೆ ಶುಭಾಬನೇ ಸರ್ವರ ಸದ್ಗತಿದಾತ ಆಗಿದ್ದಾರೆ ಬಾಪ್ ಖಾತೆ ಹೇ ಮುಜೆ ಯಾತ್ಕರೋ ತಂದೆ ಹೇಳ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಅಕ್ಷರ್ ದೂಸ್ರಾ ಕಹನಾಸಕ್ಕೆ ಈ ಅಕ್ಷರವನ್ನ ಶುಭಾಬ ಬಿಟ್ಟು ಬೇರೆ ಯಾರೂ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಾಪ್ ಹಿಖಾತೆ ಮುಜೆ ಯಾತ್ಕರೋ ತು ಕಾದ್ ನಿಕ್ಲೆಗಿ ತಂದೆ ಒಬ್ಬರೇ ಈ ಮಾತು ಹೇಳಲಿಕ್ಕೆ ಸಾಧ್ಯ ತಂದೆ ಒಬ್ಬರು ಹೇಳಿದಾಗ್ಲೇನೆ ಈ ಮಾತು ಶೋಭಿಸ್ತದೆ ಮಕ್ಕಳೇ ನನ್ನೊಬ್ಬನನ್ನ ನೆನಪು ಮಾಡಿ ಆಗ ತುಕ್ಕು ದೂರ ಆಗ್ತದೆ ತುಮ ಸತೋಪ್ರಧಾನುಮಾರಿ ಆತ್ಮ ಇದ್ರಿ ಈಗ ಆತ್ಮನಲ್ಲಿ ತುಕ್ಕು ತುಕ್ ಹಿಡಿದ್ ಬಿಟ್ಟಿದೆ ಆತ್ ಬಾಬನ ನೆನಪಿನಿಂದಲೇ ಆತ್ಮದಲ್ಲಿರುವಂತ ತುಕ್ಕು ದೂರ ಆಗ್ತದೆ ನೆನಪಿನ ಯಾತ್ರೆಯೇ ಮುಖ್ಯವಾಗಿದೆ ಮೆ ಹಿ ಪತಿತ್ ಪಾವನ ಹುಂ ಮುಂದೆ ಯಾಕೆ ವಿಕರ್ಮ ವಿನಾಶ ಹೋಂಗೇ इनको योग अग्नि कहा जाता है नान पति पावन आग दी नेपड़ोद्रीमें ने भी विकर्म विनाश आगे योग अग्नि अंत सोने को आग में डालकर उनसे किचड़ा निकालते हैं फिर सोने में खाद डालने लिए भी आग में डालते हैं बाप कहते हैं वह है कामचिता यह है ज्ञानचिता। ಇಸ್ ಯೋಗ್ನಿಸೆ ಖಾದ್ ನಿಕ್ಲೆಗಿ ಅವ್ರು ತುಮ್ ಕೃಷ್ಣಪುರಿ ಮೇ ಜಾನೇಕೆ ಲಾಯಕ್ ಬನೇಗೆ ಬಾಬಾ ತಿಳಿಸ್ತಾರೆ ಮಕ್ಕಳೇ ಚಿನ್ನದಲ್ಲಿರುವಂತಹ ತುಕ್ಕನ್ನ ಕೊಳಕನ್ ಕೊಳೆಯನ್ನ ದೂರ ಮಾಡಲಿಕ್ಕೋಸ್ಕರ ಬೆಂಕಿಯಲ್ಲಿ ಹಾಕ್ತಾರೆ ಬಾಬಾ ಅಂತಾರೆ ಮಕ್ಕಳೇ ಅಲ್ಲಿರುವುದು ಕಾಮಚಿತೆ ಕಾಮಚಿತೆಯ ಮೇಲೆ ಕುಳಿತು ಆತ್ಮ ಕಪ್ಪಾಗ್ಬಿಡ್ತು ಆತ್ಮನಿಗೆ ತುಕ್ ಹಿಡಿದ್ಬಿಡ್ತು ಅವಗುಣಗಳನ್ನುವಂತಹ ತುಕ್ಕು ಈಗ ಜ್ಞಾನ ಚಿತಿಯ ಮೇಲೆ ಕುಳಿತ್ರಿ ಯೋಗ ಅಗ್ನಿಯಿಂದ ಆತ್ಮದಲ್ಲಿರುವಂತಹ ಕಲ್ಮಶ ಎಲ್ಲವೂ ಸಹಿತ ದೂರ ಆಗ್ತದೆ ಕೃಷ್ಣಪುರಿಗೆ ನೀವು ಯೋಗ್ಯರಾಗ್ತೀರಿ ಕೃಷ್ಣ ಜಯಂತಿ ಪರ್ ಕೃಷ್ಣಕ್ಕೂ ಬುಲಾತೆ ಹೇ ತುಂಬ ಜಾನತೆ ಹೋ ಕೃಷ್ಣಕ್ಕೋ ಬಿ ಬಾಪ್ ಸೇವರ್ಸ ಮಿಲ್ತೇ ಕೃಷ್ಣ ಜಯಂತಿ ಬಂತಂತಂದ್ರೆ ಮಾತೆಯರೆಲ್ಲ ಕೃಷ್ಣನ ತೊಟ್ಲಲ್ಲಿ ಹಾಕಿ ತೂಕ್ತಾರೆ ಕೃಷ್ಣನ ಕರೀತಾರೆ ಬೆಣ್ಣೆ ಕೃಷ್ಣ ಅಂತ ಹೇಳ್ತಾರೆ ಕೃಷ್ಣನಿಗೆ ಎಷ್ಟೆಲ್ಲ ಮುದ್ದು ಮಾಡ್ತಾರೆ ಬಾಬಾ ಅಂತಾರೆ ಆ ರೀತಿ ಕೃಷ್ಣನ ಆಗ್ಬೇಕು ಅಂತಂದ್ರೆ ಅದ್ ಕೃಷ್ಣನಿಗೆ ತಂದೆಯಿಂದಲೇ ಆಸ್ತಿ ಸಿಕ್ಕಿದ್ದು ಕೃಷ್ಣ ಸ್ವರ್ಗಕ ಮಾಲೀಕ ಕೃಷ್ಣ ಸ್ವರ್ಗದ ಮಾಲೀಕ ಕೃಷ್ಣನಿಗೆ ಸ್ವರ್ಗದ ಆಸ್ತಿಯನ್ನ ಕೊಟ್ಟಿದ್ದು ಶು ಬಾಬ ಆಗಿದ್ದಾರೆ ಬಾಪ್ನೆ ಕೃಷ್ಣಕ್ಕೂ ಯಹ ಪದ ದೀಯ ಬಾಬನೇ ಕೃಷ್ಣನಿಗೆ ಈ ಪದವಿಯನ್ನ ಕೊಟ್ಟಿದ್ದಾರೆ ರಾಧೆ ಕೃಷ್ಣ ಹೀ ಫಿರ್ ಲಕ್ಷ್ಮೀ ನಾರಾಯಣ್ ಬಂತೇಹೇ ರಾಧೆ ಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀ ನಾರಾಯಣರಾಗ್ತಾರೆ ರಾಧೆ ಕೃಷ್ಣಕ್ಕ ಜನ್ಮದಿನ ಮನತೆ ಲಕ್ಷ್ಮೀನಾರಾಯಣಕ ತೋ ಕಿಸಿಕೋ ಪತಾಹೀನ ಹೀಹೇ ರಾಧೆ ಕೃಷ್ಣರದ್ದು ಜನ್ಮದಿನವನ್ನ ಜನ್ಮಾಷ್ಟಮಿ ಅಂತ ಹೇಳಿ ಆಚರಣೆ ಮಾಡ್ತಾರೆ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ರಾಧೆದು ಮಾಡ್ತಾರೆ ಆದ್ರೆ ಲಕ್ಷ್ಮೀನಾರಾಯಣರು ಯಾವಾಗ ಜನ್ಮ ತಗೊಂಡ್ರು ಅವ್ರ ಜನ್ಮದಿನ ಯಾವ್ದು ಅನ್ನೋಂಥದ್ದು ಯಾರಿಗೂ ಸಹಿತ ಗೊತ್ತೇ ಇಲ್ಲ ಯಾಕೆ ಗೊತ್ತಿಲ್ಲ ಅಂತಂದ್ರೆ ಲಕ್ಷ್ಮೀನಾರಾಯಣರೇ ಸಣ್ಣ ವಯಸ್ಸಿನಾಗಿದ್ದಾಗ ರಾಧೆ ಕೃಷ್ಣ ಆಗಿದ್ರು ಅನ್ನೋಂತ ಸತ್ಯತೆ ಗೊತ್ತಿಲ್ಲ ಮನುಷ್ಯರಿಗೆ ಮನುಷ್ಯ ಬಿಲ್ಕುಲ್ ಮುಂಜೆ ಹುಯೆ ಹೇ ಮನುಷ್ಯರು ಸಂಪೂರ್ಣ ಗೊಂದಲದಲ್ಲಿದ್ದಾರೆ ಅಪ್ ತುಂಬ ಸಮಜ್ತೆ ಹೋ ತೋ ಅವ್ರೊಂಕೋ ಬಿಜಾನ ಹೇ ಈಗ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ ಅನ್ಯರಿಗೂ ಸಹಿತ ತಿಳಿಸ್ಕೊಡಿ ಪಹಲೆ ಪಹಲೆ ಪೂಜ್ನಾ ಹೇ ಗೀತಾ ಮೇಜೋ ಕಹ ಹೇ ಯಾತ್ ಕರೋ ಯಹ ಕಿಸ್ನೆ ಕಹ ಫಸ್ಟ್ ಪ್ರಶ್ನೆ ಕೇಳ್ರಿ ಗೀತೆಯಲ್ಲಿ ಹೇಳಿದರೆ ಕರೋ ಯಾತ್ಕರೋ ನನ್ನ ನೆನಪು ಮಾಡಿ ಹಾಗಾದ್ರೆ ಇದನ್ನ ಹೇಳದವ್ರು ಯಾರು ವಹ ಸಮಜ್ತೆ ಕೃಷ್ಣನೇಕ ಅವರಕೊಳ್ತಾರೆ ಈ ಮಾತು ಹೇಳಿದ್ದು ಕೃಷ್ಣ ಅಂತ ತುಮ್ ಸಮಜ್ತೆ ಹೋ ಭಗವಾನ್ ನಿರಾಕಾರ ಹೇ ನಾವು ತಿಳಿಸ್ಕೊಡ್ತೀವಿ ನನ್ನೊಬ್ಬನನ್ನ ನೆನಪು ಮಾಡಿ ಆವಾಗ ಆತ್ಮದಲ್ಲಿರುವಂತಹ ವಿಕರ್ಮ ವಿನಾಶ ಆಗ್ತದೆ ದೇಹ ಮತ್ತು ದೇಹದ ಧರ್ಮವನ್ನು ತ್ಯಾಗ ಮಾಡಿ ನನ್ನ ನೆನಪು ಮಾಡಿ ಅಂತ ಹೇಳುವಂತಹ ಮಾ ಅಧಿಕಾರದ ಮಾತು ಕೇವಲ ನಿರಾಕಾರ ತಂದೆಯದ್ದಾಗಿದೆ ಹುನ್ಸೆಹಿ ಉಂಚ ಅರ್ಥಾತ್ ಶ್ರೇಷ್ಠ ಮತ್ತು ಮಿಲ್ತಿಹೆ शुभावन श्रेष्ठ वा मत सिखदे उंच परंपिता परमात्मा ही है श्रेष्ठाति श्रेष्ठ परंपिता परमात्मा आगदारे उनकी ही जरूर श्रेष्ठते श्रेष्ठ मत हुई श्रेष्ठाति श्रेष्ठ मत उस सिखद श्रीमत से ही सर्व की सद्गति होती है आब्ब तंदिया श्रीमत दल सर्वर सद्गति आगदे गीता का भगवान ब्रह्मा विष्णु शंकर को भी नहीं कह सकते ಗೀತೆಯ ಭಗವಂತ ಅಂತ ಹೇಳಿ ಇವನ್ ಬ್ರಹ್ಮ ವಿಷ್ಣು ಶಂಕರರಿಗೂ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ವ ಫಿರ್ ಶರೀರಧಾರಿ ಶ್ರೀಕೃಷ್ಣಕ್ಕೂ ಕಹದೇತೆ ಸೂಕ್ಷ್ಮ ಶರೀರಧಾರಿಯಾಗಿರುವ ಬ್ರಹ್ಮ ವಿಷ್ಣು ಶಂಕರರಿಗೆನೇ ಗೀತೆ ಭಗವಂತ ಹೇಳಲಿಕ್ಕ ಅಂತ ಆಗೋದಿಲ್ಲ ಅಂದಮೇಲೆ ದೇಹಧಾರಿಯಾಗಿರುವಂತಹ ಶ್ರೀಕೃಷ್ಣನನ್ನ ಗೀತೆಯ ಭಗವಂತ ಅಂತ ಹೆಂಗೆ ಹೇಳಲಿಕ್ಕಾಗ್ತದೆ ತ ಇಸ್ಸೆ ಸಿದ್ಧ ಹೆ ಕಹಲ್ ಹೇ ಸರೂರ್ ಇದರಿಂದ ಸಿದ್ಧ ಆಗ್ತದೆ ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ ತಪ್ಪಾಗಿದೆ ತುಮ್ ಸಮಜ್ತೆ ಹೋ ಮನುಷ್ಯೋಂಕಿ ಬಡಿ ಬೂಲ ಹೇ ಇತ ಮಕ್ಕಳಿಗೆ ಗೊತ್ತಿದೆ ಮನುಷ್ಯರದ್ದು ಇದೇ ಬಹಳ ದೊಡ್ಡ ತಪ್ಪಾಗಿದೆ ರಾಜಯೋಗ ತೋ ಬಾಪ್ನೆ ಸಿಖಾಯ ಹೇ ವಹಿ ಪತಿತ ಪಾವನ್ ಹೇ ರಾಜಯೋಗವನ್ನ ಕಲ್ಸ್ಕೊಟ್ಟಿದ್ದು ನಿರಾಕಾರ ಆಗಿರುವಂತ ಜ್ಯೋತಿ ಸ್ವರೂಪದಲ್ಲಿರುವಂತ ಆಗಿದ್ದಾರೆ ಅವರೇ ಪತಿತ ಪಾವನ ಆಗಿದ್ದಾರೆ ಮನುಷ್ಯರು ಇದು ತಪ್ಪು ಮಾಡ್ಬಿಟ್ರು ಗೀತೆಯ ಭಗವಂತ ನಿರಾಕಾರ ತಂದೆ ಅಂತ ಹೇಳೋ ಬದಲು ಕೃಷ್ಣನ್ ಹೆಸರು ಹಾಕ್ಬಿಟ್ರು ಬಡಿ ಭಾರಿ ಭಾರಿ ಜೋ ಭೂಲೆ ಉನ್ಪರ್ ಜೋರ್ ದೇನಾ ಹೇ ಎಲ್ಲೆಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ತಪ್ಪುಗಳಾಗಿದೆಯೋ ಅದ್ರ ಕಡೆ ಗಮನ ಕೊಡ್ರಿ ಅಂತಾರೆ ಬಾಬಾ ಮಕ್ಕಳಿಗೆ ಏಕತೋ ಈಶ್ವರ್ಕೋ ಕೋ ಸರ್ವವ್ಯಾಪಿ ಕಹನ ದೂಸರ ಫಿರ್ ಗೀತಾ ಕ ಭಗವಾನ್ ಕೋ ಕಹನ ಕಲ್ಪು ಲಾಖೋ ವರ್ಷೋಂಕ ಕಹನ ಯಹ ಬಡಿ ಭಾರಿ ಭೂಲೆ ಹೇ ಯಾವ್ದಾವ್ದು ದೊಡ್ಡ ದೊಡ್ಡ ತಪ್ಪು ಅನ್ನೋದನ್ನು ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಒಂದ್ ಕಡೆ ಹೇಳಿದ್ರು ಭಗವಂತ ಸರ್ವವ್ಯಾಪಿ ಅಂತ ಹೇಳಿ ಇನ್ನೊಂದು ಕಡೆ ಹೇಳಿದ್ರು ಗೀತೆ ಭಗವಂತ ಕೃಷ್ಣ ಅಂತ ಮತ್ತೊಂದು ಕಡೆ ಹೇಳಿದ್ರು ಕಲ್ಪದ ಆಯುಷ್ಯ ಲಕ್ಷಾಂತರ ವರ್ಷ ಅಂತ ಹೇಳಿ ಇವೆಲ್ಲ ದೊಡ್ಡ ದೊಡ್ಡ ಮಿಸ್ಟೇಕ್ಸ್ ತಪ್ಪುಗಳು ಇದನ್ನ ನೀವು ಸರಿಪಡಿಸ್ರಿ ಕಲ್ಪ ಲಾಖೋ ವರ್ಷ ಅಂಕಾ ಹೋನ ಹಿ ಸಕ್ತಾನ ಕಲ್ಪ ಲಕ್ಷಾಂತರ ವರ್ಷ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಈ ಐದು ಸಾವಿರ ವರ್ಷ ಕಲ್ಪದಾಗ ಕಲಿಯುಗ ಬರೋ ಅಷ್ಟೊತ್ತಿಗೆ ಭಗವಂತ ಕರ್ಕೊಂಡು ಹೋಗಪ್ಪ ಮುಕ್ತಿ ಕೊಡು ಅಂತ ಅಂತೀವಿ ಇನ್ನು ಕಲ್ಪದ ಆಯುಷ್ಯ ಲಕ್ಷಾಂತರ ವರ್ಷ ಇದ್ರೆ ಕತೆ ಏನಾಗಬೇಕಿತ್ತು ಅದಿಕ್ ಬಾಬಾ ಹೇಳ್ತಾರೆ ಇವೆಲ್ಲ ಏನ್ ಮಿಸ್ಟೇಕ್ಸ್ಗಳಿದಾವೆ ಇದನ್ನ ಸರಿಪಡಿಸ್ರಿ ಪರಮಾತ್ಮ ಸರ್ವವ್ಯಾಪಿ ಹೋ ಹೀ ಸಕ್ತ ತಿಳಿಸ್ಕೊಡ್ರಿ ಪರಮಾತ್ಮ ಸರ್ವವ್ಯಾಪಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಮಿಸ್ಟೇಕ್ ಹೇಳ್ತಾರೆ ಬಾಬಾ ಕಾತೆ ಹೇ ಪ್ರೇರಣೆ ಸಬ್ ಕುಚ್ ಕರ್ತೆಹೇ ಪರಂತು ನಹಿ ಪ್ರೇರಣ ಸೇ ಥೊಡೀ ಪಾವನ್ ಬನಾದ ಹೆಂಗೆ ಹೇಳ್ತಾರೆ ಭಗವಂತ ಪ್ರೇರಣೆಯಿಂದ ಎಲ್ಲವನ್ನೂ ಮಾಡಿಬಿಡ್ತಾನೆ ಬಾಬಾ ಹೇಳ್ತಾರೆ ಮಕ್ಕಳೇ ಪ್ರೇರಣೆಯಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರೇರಣೆಯಿಂದ ಪಾವನರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಬರಬೇಕಾಗ್ತದೆ ಬಂದು ಓದಿಸ್ಬೇಕಾಗ್ತದೆ ಮಕ್ಕಳಿಗೆ ಯಾತೋ ಬಾಪು ಬೈಟ್ ಸಮ್ಮುಖ ಸಮಾತೆ ಹೇ ಮಾಮೆ ಕಮ್ ಯಾದ ಯಾದಕರೋ ಬಾಬಾ ಸಮ್ಮುಖದಲ್ಲಿ ಕುಳಿತು ತಿಳಿಸ್ಕೊಡ್ತಾರೆ ಮಕ್ಕಳೇ ನನ್ನೊಬ್ಬನನ್ನು ನೆನ್ಪು ಮಾಡಿ ಪ್ರೇರಣಾ ಅಕ್ಷರ್ ರಾಂಗ್ ಹೇ ಪ್ರೇರಣೆ ಅನ್ನುವಂತಹ ಅಕ್ಷರ ತಪ್ಪಾಗಿದೆ ಬಲ್ ಕಹ ಜಾತ ಶಂಕರ್ ಕಿ ಪ್ರೇರಣಾ ಸೆ ಬಾಂಬ್ಸ್ ಆದಿ ಬನತೇ ಪರಂತು ಯಹ ಡ್ರಾಮಾ ಮೇ ಸಾರಿ ನೂಂದ್ ಹೇ ಭೇ ಹೇಳ್ತಾರೆ ಶಂಕರನ ಪ್ರೇರಣೆಯಿಂದ ಎಲ್ಲ ಬಾಂಬ್ಗಳು ತಯಾರಾಗ್ತದೆ ಅಂತ ಪಾಪ ಹೇಳ್ತರೆ ಮಕ್ಕಳೇ ನಾಟಕದಲ್ಲಿ ಎಲ್ಲನೂ ಸಹಿತ ಫಿಕ್ಸ್ ಇದೆ ಇಸ್ ಯಜ್ಞ ಸೇಹಿ ಯಹ ವಿನಾಶ ಜ್ವಾಲ ನಿಕ್ಲಿ ಹೇ ಪ್ರೇರಣಿ ಕರ್ತೆ ತೋ ವಿನಾಶ ಆರ್ತ್ ನಿಮಿತ್ತ ಬನೇ ಹೇ ಈ ಯಜ್ಞದಿಂದಲೇ ವಿನಾಶ ಜ್ವಾಲೆ ಹೊರ ಬಂದಿದೆ ಪ್ರೇರಣೆಯಿಂದ ಏನೂ ಆಗುವುದಿಲ್ಲ ಅಲ್ಲಿ ಅಂತೂ ವಿನಾಶಾರ್ಥವಾಗಿ ಎಲ್ಲವೂ ಸಹಿತ ನಿಮಿತ್ತ ಆಗಿದೆ ಡ್ರಾಮಾ ಮೇನ್ ಒಂದು ಹೇ ಡ್ರಾಮಾದಲ್ಲಿ ಎಲ್ಲನೂ ಫಿಕ್ಸ್ ಇದೆ ಶುಭಾಬಾ ಕಾಹಿ ಸಾರಾ ಪಾರ್ಟ್ ಹೇ ಉನ್ಕೆ ಬಾತ್ ಫಿರ್ ಪಾರ್ಟ್ ಹೇ ಬ್ರಹ್ಮ ವಿಷ್ಣು ಶಂಕರ್ ಕಾ ಮುಖ್ಯವಾಗಿರುವಂತಹ ನಾಟಕದಲ್ಲಿ ಮೇನ್ ಪಾರ್ಟ್ ಶುಭಾಬನದ್ದಾಗಿದೆ ಆ ನಂತರದಲ್ಲಿ ಬ್ರಹ್ಮ ವಿಷ್ಣು ಶಂಕರರದ್ದು ಬ್ರಹ್ಮ ಬ್ರಾಹ್ಮಣ್ ರಚಿತೆ ವಹಿ ಫಿರ್ ವಿಷ್ಣುಪುರಿ ಕೆ ಮಾಲೀಕ್ ಬಂತೇ ಫಿರ್ ಚೌರಾಸಿ ಜನ್ಮಂಕ ಚಕ್ರ ಲಗಾಕರ್ ತುಮ್ ಆಕರ್ ಬ್ರಹ್ಮವಂಶಿ ಬನೇಹೋ ಬ್ರಹ್ಮ ಬ್ರಾಹ್ಮಣರನ್ನು ರಚಿಸ್ತಾರೆ ನೆಕ್ಸ್ಟ್ ಆ ಬ್ರಾಹ್ಮಣರೇ ವಿಷ್ಣುಪುರಿಗೆ ಮಾಲೀಕರಾಗ್ತಾರೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಬಂದು ತಾವೀಗ ಬ್ರಹ್ಮವಂಶಿಗಳಾಗಿದ್ದೀರಿ ಲಕ್ಷ್ಮೀ ನಾರಾಯಣ್ ಸೊ ಆಕರ್ ಬ್ರಹ್ಮ ಸರಸ್ವತಿ ಬಂತೇ ಹೇ ಲಕ್ಷ್ಮೀ ನಾರಾಯಣರೇ ಎಂಬತ್ನಾಲ್ಕನೆಯ ಜನ್ಮದಲ್ಲಿ ಬ್ರಹ್ಮ ಮತ್ತು ಸರಸ್ವತಿ ಆಗ್ತಾರೆ ಯಹ ಬಿ ಸಂಜಾಯ ಹೇ ಕಿ ಇಂದ್ವಾರ ಅಡಾಪ್ಟ್ ಕರ್ತೆ ಹೇ ಬಾಬಾ ತಿಳಿಸ್ಕೊಡ್ತಾರೆ ಬ್ರಹ್ಮನ ಮೂಲಕನೇ ನಾನು ನಿಮ್ಮನ್ನ ಅಡಾಪ್ಟ್ ಮಾಡ್ಕೊಳ್ತೀನಿ ಇಸ್ಲಿಯೇ ಇಸ್ಕೋ ಬಡಿಮಮ್ಮ ಕಹತೆ ಅದಕ್ಕಾಗಿಯೇ ಈ ಬ್ರಹ್ಮ ತಂದೆಯನ್ನ ಬಡಿಮಮ್ಮ ತಾಯಿ ಅಂತ ಹೇಳಲಾಗ್ತದೆ ಯ ಫಿರ್ ನಿಮಿತ್ತ ಬನ್ನಿ ಹುಯಿ ಹೇ ಆನಂತರ ಯಜ್ಞದಲ್ಲಿ ಎಲ್ಲರನ್ನ ಸಂಭಾಲನೆ ಮಾಡಲಿಕ್ಕೋಸ್ಕರ ಮಮ್ಮಾರವರನ್ನ ನಿಮಿತ್ತ ಮಾಡಲಾಗಿದೆ ಕಳಶ್ ಕಳಶ್ಮಾತಾ ಕೋ ದಾತೇನಾ ಕಳಶವನ್ನ ಬಾಬಾ ಮಾತೆಯರಿಗೆ ಕೊಟ್ಟಿದ್ದಾರೆ ಸಬ್ಸೆ ಬಡಿ ಸಿತಾರ ಸರಸ್ವತಿ ಕೋ ದಿ ಸರಸ್ವತಿ ಕೈಯಲ್ಲಿ ಜ್ಞಾನ ವೀಣೆಯನ್ನ ತೋರಿಸ್ತಾರೆ ಸಬ್ಸೆ ತೀಕಿ ಹೇ ಎಲ್ಲದರಲ್ಲಿ ಮಮ್ಮಾರವರು ಬಹಳ ತೀಕ್ಷ್ಣ ಇದ್ದಾರೆ ಬಾಕಿ ಸಿತಾರ್ ವಾ ಬಾಜಾ ಆದಿ ಕುಚ್ ಹೇನಿ ಬಾಕಿ ಸ್ಥೂಲವಾಗಿರುವಂತಹ ವೀಣೆಯ ಮಾತು ಇಲ್ಲಿಲ್ಲ ಸರಸ್ವತಿ ಕಿ ಜ್ಞಾನ್ ಮುರುಳಿ ಅಚೀಥಿ ಮಹಿಮಾ ಉನ್ಕಿ ಅಚ್ಛಿ ತೀ ನಾಮ್ ತೋ ಭೂತ ಡಾಲ್ ದೇ ದೇವಿಯೊಂಕಿ ಪೂಜಾ ಕರ್ತೆ ತುಮ್ ಅಭಿ ಜಾನತೆ ಹಮಿ ಯಹ ಪೂಜ್ಯ ಬಂತೆ ಫಿರ್ ಪೂಜಾರಿ ಬನ್ ಅಪ್ನಿ ಹಿ ಪೂಜಾ ಕರೆಂಗೆ ಸರಸ್ವತಿಗೆ ಜ್ಞಾನ ಮುರುಳಿಯನ್ನು ತೋರಿಸಿದ್ರು ಬಹಳ ತೀಕ್ಷ್ಣ ಇದ್ರು ಅದಕ್ಕೆ ಜ್ಞಾನ ಸರಸ್ವತಿ ಅಂತ ವಿದ್ಯಾ ದೇವತೆ ಅಂತ ಸರಸ್ವತಿಯನ್ನು ಪೂಜೆ ಮಾಡ್ತಾ ಮಾಡ್ತಾ ಬಂದರು ಅನೇಕ ದೇವಿಯರನ್ನ ಪೂಜೆ ಮಾಡ್ತಾರೆ ತಮ್ ಗೊತ್ತಿದೆ ನಾವಿಲ್ಲಿ ಪೂಜ್ಯ ಆಗ್ತಾ ಇದ್ದೀವಿ ನೆಕ್ಸ್ಟ್ ನಾವೇ ಮತ್ತೆ ಪೂಜಾರಿ ಆಗ್ತೀವಿ ಪೂಜಾರಿ ಆಗಿ ಅಪ್ನೆ ಹಿ ಪೂಜಾ ಕರೆಂಗೇ ನಮ್ ಪೂಜೆ ನಾವೇ ಮಾಡ್ಕೊಳೋಕ್ ಸ್ಟಾರ್ಟ್ ಮಾಡಿದ್ವಿ ಅಬಿ ہم ಬ್ರಾಹ್ಮಣ ہیں ಫಿರ್ ہم ಹಿ ಪೂಜ್ಯ ದೇವಿ ದೇವತಾ ಬನೇಂಗೇ ಯಥಾ ರಾಜಾ ರಾಣಿ ತತ ಪ್ರಜಾ ನಾವೇ ಬ್ರಾಹ್ಮಣರು ನೆಕ್ಸ್ಟ್ ನಾವೇ ಪೂಜ್ಯ ದೇವಿ ದೇವತೆಗಳಾಗ್ತೀವಿ ಯಥಾ ರಾಜಾ ರಾಣಿ ತತ ಪ್ರಜಾ ದೇವಿಯೋಮೆ ಜೋ ಉಂಚ್ ಪದ ಪಾತೆ ಹೇ ತೋ ಮಂದಿರ ಭಿ ಉನ್ಹೋಂಕೆ ಬಹುತ್ ಬಂತೇ ಹೇ ರು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತಾರೆ ಮಂದಿರಗಳಲ್ಲಿಯೂ ಸಹಿತ ಆ ದೇವಿಯರದ್ದೇ ಬಹಳಷ್ಟು ಗುಡಿ ಕಟ್ಟಿ ಪೂಜೆ ಮಾಡಿ ಯಾವ ಪ್ರಸಿದ್ಧ ದೇವಿಯರ್ ಇರ್ತಾರೋ ಅವ್ರದ್ದು ಮಾಡ್ತಾರೆ ಪೂಜೆ ಪುನ್ ಎಲ್ಲ ಬಾಬಾ ಅಂತಾರೆ ಯಾರ ಒಳ್ಳೆ ರೀತಿ ಓದ್ತಾರೋ ಓದಿಸ್ತಾರೋ ಅವರೇ ಆ ರೀತಿ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತಾರೆ ಅಬ್ ತುಂಬ ಜಾಂತೇ ಹೋ ಪೂಜ್ಯ ಪೂಜಾರಿ ಹಂಹಿ ಬಂತೆ ಹೇ ಶು ಬಾಬಾ ತೋ ಸದಯ್ಯ ಪೂಜ್ಯ ಹೇ ಆಪೇ ಪೂಜ್ಯ ಆಪೇಹಿ ಪೂಜಾರಿ ಅಂತ ಹೇಳಿಬಿಟ್ರು ಪೂಜ್ಯ ಆಗೋರು ನಾವೇ ಕೊನೆಗೆ ಎಲ್ಲಾ ಗುಣಗಳನ್ನು ಕಳ್ಕೊಂಡು ಪೂಜಾರಿ ಆಗೋರು ನಾವೇ ಶುಭಾಬನಿಗೆ ಆ ರೀತಿ ಹೇಳ್ಬಿಟ್ರು ಬಾಬಾ ಎವರ್ ಪ್ಯೂರ್ ಸದಾ ಪೂಜ್ಯ ಇರುವಂಥವರು ಪರಮ ಪೂಜ್ಯ ಆಗಿರೋದು ಶುಭಾಬಾ ಶುಭಾಬಾ ಎಂದಿಗೂ ಪೂಜಾರಿ ಆಗೋದಿಲ್ಲ ಶುಭಾಬಾ ಎಂದಿಗೂ ತಮೋ ಆಗೋದಿಲ್ಲ ಶಿವಬಾ ಸದಾ ಕಾಲಕ್ಕಾಗಿ ಸತೋಪ್ರಧಾನ ಶಿವಬಾ ಸದಾ ಕಾಲಕ್ಕಾಗಿ ಪಾವನ ಸೂರ್ಯವಂಶಿ ದೇವಿ ದೇವತಾ ಜೊತೆ ವೇಹಿ ಪೂಜಾರಿ ಫಿರ್ ಭಕ್ತ ಬಂತೆ ಸೂರ್ಯವಂಶಿ ದೇವಿ ದೇವತೆಗಳು ಯಾರೆಲ್ಲ ಇದ್ರೋ ಅವರೇ ಪೂಜಾರಿ ಭಕ್ತರಾಗ್ಬಿಡ್ತಾರೆ ಆಪೆಹಿ ಪೂಜ್ಯ ಆಪೆ ಹಿ ಪೂಜಾರಿ ಕಿ ಸಿಡಿ ಬಹುತ್ ಅಚ್ಚಿ ರೀತಿ ಹೇ ನಾವೇ ಪೂಜ್ಯ ನಾವೇ ಪೂಜಾರಿ ಅನ್ನುವಂತಹ ಶಬ್ದದ ಅರ್ಥವನ್ನ ಬಾಬಾ ಒಳ್ಳೆ ರೀತಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಬಿಗರ್ ಚಿತ್ರ ಬಿ ತುಮ್ಕಿ ಸಿಕ್ಕೋ ಸಮಜಾ ಸಕ್ತೆ ಹೋ ಚಿತ್ರ ಹಿಡ್ಕೊಂಡಷ್ಟೇ ಜ್ಞಾನ ಹೇಳಬೇಕು ಅಂತ ಅರ್ಥ ಅಲ್ಲ ಚಿತ್ರ ಇದ್ರೆ ಚಲೋ ಜ್ಞಾನ ಹೇಳಲಿಕ್ಕೆ ಒಂದು ವೇಳೆ ಚಿತ್ರ ಇಲ್ಲ ಅಂದ್ರೂ ನೀವು ಬಹಳ ಚೆನ್ನಾಗಿ ತಿಳಿಸ್ಕೊಡ್ಬೋದು ಜೋ ಸೀಕರ್ ಜಾತೆ ಉನ್ಕಿ ಬುದ್ಧಿ ಮೇ ಸಾರಿ ನಾಲೆಜ್ ಹೇ ಯಾರು ಬಾಬನಿಂದ ಈ ನಾಲೆಜನ್ನು ಪಡ್ಕೊಂಡಿರ್ತೀವೋ ಅವ್ರ ಬುದ್ಧಿಯಲ್ಲೆಲ್ಲ ಜ್ಞಾನ ಇರ್ತದೆ ಚೌರಾಸಿ ಜನ್ಮೋಂಕಿ ಸಿ ಡಿ ಭಾರತ್ವಾಸಿ ಚಡ್ತೆ ಉತರ್ತೆ ಹೇ ಎಂಬತ್ನಾಲ್ಕು ಜನ್ಮಗಳ ಏಣಿಯನ್ನು ಭಾರತವಾಸಿಗಳೇ ಹತ್ತರ ಇಳಿತಾರೆ ಹುನಹೊಂಕೆ ಚೌರಾಸಿ ಜನ್ಮ ಜನ್ಮಹೆ ಪೂಜ್ಯತೆ ಫಿರ್ ಹಂ ಪೂಜಾರಿ ಬನೆ ನಮ್ಮದೇ ಎಂಬತ್ನಾಲ್ಕು ಜನ್ಮ ಪೂಜ್ಯ ಇದ್ವಿ ಪೂಜಾರಿಗಳಾಗ್ಬಿಟ್ಟಿದೀವಿ ಹಂ ಸೊ ಸೋ ಹಂ ಇದರ ಅರ್ಥವನ್ನು ಸಹಿತ ಒಳ್ಳೆ ರೀತಿ ಬಾಬಾ ತಿಳಿಸ್ಕೊಟ್ಟಿದ್ದಾರೆ ಆತ್ಮ ಸೊ ಪರಮಾತ್ಮ ಹೂ ನಾಸಕ್ಕೆ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಹಿಂಗೆ ಆಗಲಿಕ್ಕೆ ಸಾಧ್ಯ ಇಲ್ಲ

ವೈಶ್ಯ ಶೂದ್ರ ಬ್ರಾಹ್ಮಣರಾಗಿದ್ದೀವಿ ಮತ್ತೆ ನಾವೇ ದೇವತೆಗಳಾಗ ಆಗ್ತೀವಿ ಹಂಸೋಕ ಅರ್ಥ ದೂಸರ ಕೊಯ್ ಅರ್ಥ ಹೇ ನಹಿ ಹಂಸೋಸೋಹಮಿನ ಅರ್ಥ ಇದೇ ಆಗಿದೆ ಬೇರೆ ಯಾವ ಅರ್ಥವೂ ಇಲ್ಲ ಪೂಜ್ಯ ಪೂಜಾರಿ ಭೀ ಭಾರತವಾಸಿ ಹೀ ಹೇ ಅವ್ರ ಧರ್ಮೇ ಕೊಯ್ ಪೂಜ್ಯ ಪೂಜಾರಿ ನಹಿ ಹೇ ಪೂಜ್ಯ ಆಗೋದು ಭಾರತವಾಸಿಗಳೇ ಪೂಜಾರಿಗಳಾಗೋದು ಭಾರತವಾಸಿಗಳೇ ಬೇರೆ ಯಾವ ಧರ್ಮದಲ್ಲಿರೋರು ಪೂಜ್ಯ ಪೂಜಾರಿ ಈ ರೀತಿ ಆಗೋದಿಲ್ಲ ತುಮ್ಹಿ ಸೂರ್ಯವಂಶಿ ಚಂದ್ರವಂಶಿ ಬಂತೆ ತಾವೇ ಸೂರ್ಯವಂಶಿ ಚಂದ್ರವಂಶಿಗಳು ಆಗ್ತಿರಿ ಭಾರತ್ವಾಸಿಗಳಂದ್ರೆ ಈಗ ಯಾರು ಭಾರತದಾಗಿದ್ದಾರೋ ಅವ್ರಿಗಷ್ಟೇ ಬಾಬಾ ಹೇಳೋದಿಲ್ಲ ಭಾರತ್ವಾಸಿಗಳಂದ್ರೆ ಬಾಬನ ದೃಷ್ಟಿಯಲ್ಲಿ ಯಾರು ಆದಿಸನಾತನ ದೇವಿ ದೇವತಾ ಧರ್ಮದಲ್ಲಿ ಇದ್ರೋ ಅವರಿಗೆ ಬಾಬಾ ಭಾರತ್ವಾಸಿಗಳು ಅಂತ ಹೇಳ್ತಾರೆ ಸತ್ಯಯುಗ ತ್ರೇತ ಯುಗದಲ್ಲಿ ಯಾರೆಲ್ಲ ಪಾರ್ಟ್ ಮಾಡಿದ್ರೋ ಅವರಿಗೆ ಬಾಬಾ ಅಂತ ಹೇಳ್ತಾರೆ ಸಂಜಾನಿ ಕಿತ್ ಕಿತ್ನಿ ಅಚ್ಚಿರಿ ಮಿಲಿಹೆ ಎಷ್ಟು ಒಳ್ಳೆ ರೀತಿ ಬಾಬಾ ತಿಳಿಸ್ಕೊಡ್ತಾರೆ ಹಂಸೋ ದೇವಿ ದೇವತಾ ಥೇ ನಾವೇ ದೇವಿ ದೇವತೆಗಳ ಆಗಿದ್ವಿ ಹಮ್ ಆತ್ಮ ನಿರ್ವಾಣ ಧಾಮ್ಯ ರಹನೆ ವಾಲಿ ಹೇ ನಾವ್ ಆತ್ಮಗಳ ನಿವಾಸ ಸ್ಥಾನ ನಿರ್ವಾಣ ಧಾಮ ಶಾಂತಿ ಪರಮಧಾಮ ಎ ಚಕ್ರ ಫಿರ್ತಾರ ಆತಹೆ ಬಾಬಂತಾರೆ ಮಕ್ಕಳೇ ಚಕ್ರವಂತೂ ಯಾವಾಗ್ಲೂ ಸುದುತಾ ಇರ್ತದೆ ಜಬ್ ದುಃಖ ಸಾಮ್ನೆ ಆತ ಹೇ ತೊಬ್ ಬಾಪು ಕೋ ಯಾದ ಕರ್ತೆ ಅವಾಗ ದುಃಖ ಜಾಸ್ತಿ ಆಗ್ತದೋ ಆಗ ಎಲ್ರೂ ಭಗವಂತನನ್ನ ನೆನ್ಪು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಬಾಬಾ ಕಾತೆ ಹೇ ಮೇ ದುಃಖಕ್ಕೆ ಸಮಯಿ ಆಕರ್ ಸೃಷ್ಟಿಕೋ ಬದಲ್ತಾಹೂ ಬಾಬಾ ತಿಳಿಸ್ತಾರೆ ಮಕ್ಕಳೇ ದುಃಖದ ಸಮಯದಲ್ಲಿಯೇ ನಾನು ಬಂದು ಜಗತ್ತನ್ನ ಪರಿವರ್ತನೆ ಮಾಡುತ್ತೀನಿ ಕಿ ನಯಿ ಸೃಷ್ಟಿ ರಚಿತಾಹು ಇಲ್ಲ ಬಾಬಾ ಬಂದು ಸೃಷ್ಟಿನೂ ಹೊಸದೇ ಸೃಷ್ಟಿ ಮಾಡ್ಬಿಡ್ತಾರೆ ಅಂತ ಅರ್ಥ ಅಲ್ಲ ನಹಿ ಪುರಾಣಿಕೋ ನಯ ಬನಾನೆ ಮೇ ಆತ ಹೂ ಹಳತಿದ್ದದ್ದನ್ನ ಹೊಸತನ್ನಾಗಿ ಮಾಡ್ಲಿಕ್ಕೆ ನಾನು ಬರ್ತೀನಿ ಬಾಪ ಆತೆ ಹೇ ಸಂಗಮ್ ಪರ್ ಬಾಪ ಬರೋದೆ ಸಂಗಮ ಯುಗದಲ್ಲಿ ಅಬ್ ನಯೀ ದುನಿಯಾ ಬನ್ ರೀ ಹಕ್ಕಳೇ ಈಗ ಹೊಸ ಜಗತ್ತು ಸ್ಥಾಪನೆ ಆಗ್ತಾ ಇದೆ ಹಳೆಯದ್ದು ಸಮಾಪ್ತಿ ಆಗ್ತದೆ ಯಹೇ ಬೇಹದ್ ಕಿ ಬಾತ್ ಇದು ಬೇಹದ್ದಿನ ಮಾತಾಗಿದೆ ತುಂಬ ತಯಾರ್ ಹೋಜೆ ತೋ ಸಾರಿ ರಾಜಧಾನಿ ತಯಾರ ಹೋಜಿ ನೀವು ತಯಾರಾಗ್ಬಿಟ್ರೆ ಸಾಕು ಇಡೀ ರಾಜಧಾನಿ ತಯಾರಾಗ್ಬಿಡ್ತದೆ ಕಲ್ಪ ಕಲ್ಪ ಜಿನೋನೆ ಜೋ ಪದ ಪಾ ಉಸ್ ಅನುಸಾರ ಪುರುಷಾರ್ಥ ಚಲತಾ ರೈ ಕಲ್ಪಕಲ್ಪ ಯಾರು ಯಾವ ರೀತಿ ಪುರುಷಾರ್ಥ ಮಾಡಿದ್ರೋ ಪದವಿ ಪಡ್ಕೊಂಡಿದ್ರು ಅನುಸಾರವಾಗಿ ಪುರುಷಾರ್ಥ ನಡೀತಾ ಹೋಗ್ತದೆ ಎಸನೇ ಜೋ ಪುರುಷಾರ್ಥ ಪುರುಷಾರ್ಥಕೀಯ ಹೋಗ ಸೊ ಹೋಗ ಹಾ ಬಾಬಾ ಹೇಳಾರಲ್ಲ ಹಂಗಾರೆ ಕಲ್ಪಕಲ್ಪನು ಯಾರು ಯಾವ ರೀತಿ ಪುರುಷಾರ್ಥ ಮಾಡಿದ್ರು ಏನು ಪದವಿ ಪಡ್ಕೊಂಡಿದ್ರು ಅದೇ ಪಡ್ಕೊಳ್ತಾರಂತ ಹಾಗಾದ್ರೆ ಡ್ರಾಮಾದಲ್ಲಿದ್ದರೆ ಪುರುಷಾರ್ಥ ಮಾಡ್ತೀವಿ ಡ್ರಾಮಾದಲ್ಲಿದ್ದರೆ ಪದವಿ ಸಿಗ್ತದೆ ಬಾಬಾ ಅಂತಾರೆ ಈ ರೀತಿ ಶಬ್ದಗಳು ಬರಬಾರ್ದು ಇದು ನಮಗೆ ಸೂಚಿಸೋದಿಲ್ಲ ಪುರುಷಾರ್ಥ कल्प, कल्प पहले भी ऐसे पुरुषार्थ किया ಪುರುಷಾರ್ಥ ಕೀಯಾಥ್ರಾಮಾದಲ್ಲಿ ಆಗಿ ಹೋಗಿದ್ ಗೆ ಬಾಬಾ ಹೇಳ್ತಾರೆ ಡ್ರಾಮಾದಲ್ಲಿ ಇತ್ತು ಆಯ್ತು ಅಂತ ಆದ್ರೆ ನಾವೀಗ ಪುರುಷಾರ್ಥ ಮಾಡಬೇಕು ಪುರುಷಾರ್ಥ ಮಾಡಿದ್ರೆ ನಮ್ಮ ಪದವಿನೂ ಶ್ರೇಷ್ಠ ಸಿಗ್ತದೆ ಹಮೇಶ ಪುರುಷಾರ್ಥಕ್ಕೋ ಬಡಾರ ಕಾಜಾತಾ ಹೇ ಪ್ರಾಲ ಪರ್ ಬೈಟ್ ನ ಜಾನ ಬಾಬಾ ಅಂತಾರೆ ಯಾವಾಗ್ಲೂ ಎಲ್ಲದಕ್ಕಿಂತ ದೊಡ್ಡದೇ ಪುರುಷಾರ್ಥ ಆಗಿದೆ ಪ್ರಾಲಬ್ಧ ಪರ್ ಬೈಟ್ ನಹಿ ಜಾನ ಪ್ರಲದಲ್ಲಿ ಏನಿರ್ತದೋ ಅದಕ್ಕೆ ತಕ್ಕಂಗೆ ಪುರುಷಾರ್ಥ ಮಾಡ್ತೀವಿ ಬಿಡು ಅಂತ ಬಿಟ್ಬಿಡ್ಬಾರ್ದು ಪುರುಷಾರ್ಥ ಬಿಗರ್ ಪ್ರಾಲಬ್ಧ ಮಿಲ್ ನಾಸಕ್ಕೆ ಪುರುಷಾರ್ಥ ಮಾಡದೆ ಪ್ರಾಲಬ್ಧ ಸಿಗಲಿಕ್ಕೆ ಸಾಧ್ಯ ಇಲ್ಲ ಪುರುಷಾರ್ಥ ಕರ್ನೆ ಬಿಗರ್ ಪಾನಿ ಭೀ ಹಿ ಪೀಸಕ್ತೆ ಒಂದು ಲೋಟದಾಗ ನೀರು ಹಾಕ್ಕೊಂಡು ಇರಲಿ ಬಿಡು ಡ್ರಾಮಾದಾಗ ಇದ್ರೆ ಕುಡಿಯೋಣಂತ ಅಂತ ಎದುರುಗಡೆ ಕುಂತ್ರೆ ನೀರು ಕುಡಿಲಿಕ್ಕಾಗ್ತದ ಆಗೋದಿಲ್ಲ ಅದಕ್ಕೆ ಬಾಬು ಹೇಳ್ತಾರೆ ಪುರುಷಾರ್ಥ ಮಾಡದೆ ನೀರು ಸಹಿತ ಸಿಗುವುದಿಲ್ಲ ಕುಡಿಲಿಕ್ಕಾಗೋದಿಲ್ಲ ಸನ್ಯಾಸ ಅಕ್ಷರ ರಾಂಗ್ ಹೇ ಕರ್ಮ ಸನ್ಯಾಸ ಅನ್ನುವಂತಹ ಅಕ್ಷರ ರಾಂಗ್ ಆಗಿದೆ ಬಾಪ್ ಕಾತೆ ಹೇ ಗೃಹಸ್ಥ ವ್ಯವಹಾರ ಮೇ ಬಿ ರಹೋ ಬಾಬಾ ಎಲ್ಲ ಬರ್ರಿ ಅಂತ ಅನ್ನಂಗಿಲ್ಲ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿ ಇರಿ ಚಂದ ಪ್ರೀತಿಯಿಂದ ಎಲ್ಲರ ಜೊತೆಗಿರ್ರಿ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸ್ರಿ ಬಾಪ್ ಸಬ್ಕೋ ಯಹನ ತೋ ನಹಿ ಬಿಟ್ಟಾದ ಹಿಂಗೆ ನಾ ಎಲ್ಲ ನೀವು ಮನೆ ಬಿಟ್ಟು ಬಂದ್ಬಿಟ್ರೆ ಎಲ್ಲರನ್ನ ತಂದೆಯಲ್ ಕೂರಿಸ್ಕೊಳ್ಲಿಕ್ಕಾಗುದಿಲ್ಲ ಅಲ್ಲ ಶರಣಾಗತಿ ಗಾಯಿ ಹುಯಿ ಹೇ ಭಟ್ಟಿ ಬನ್ನಿತಿ ಕ್ಯೋಂಕಿ ಉನ್ ಹೊಂಕೋ ತಂಗ ಕಿಯಾಗಯ ಇನ್ನ ಯಜ್ಞದ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ತಂದೆಗೆ ಶರಣಾಗತ ಆಗ್ಬಿಟ್ರು ಭಟ್ಟಿ ನಡೀತಾ ಸಮಯದಲ್ಲಿ ಹೊರಗಿನ ಜಗತ್ತಿನಿಂದ ಎಲ್ಲರೂ ಕಷ್ಟಪಟ್ಟು ಸುಸ್ತಾಗ್ಬಿಟ್ಟಿದ್ರು ಎಲ್ಲರೂ ಬಾಬನ ಬಳಿ ಬಂದ್ಬಿಟ್ರು ಶರಣಾಗತ ಆಗ್ರು ಆದ್ರು ಶರಣ ತೋ ದೇನಿಪಡೆ ಆ ಸಮಯದಲ್ಲಿ ಬಟ್ಟಿ ಆಗೋದಿತ್ತು ಬಾಬಾ ಅದನ್ನು ಎಕ್ಸೆಪ್ಟ್ ಮಾಡಿದರು ಆದರೆ ಈಗ ಆ ರೀತಿ ನಡೆಯೋದಿಲ್ಲ ಅಂತಾರೆ ಬಾಬಾ ಶರಣತ್ತು ದೇನಿ ಪಡೀನಾ ಆ ಸಮಯದಲ್ಲಿ ಬಾಬಾ ಅದಕ್ಕೆ ಅನುಮತಿ ಕೊಟ್ರು ಶರಣ್ ಏಕ್ ಪರಮಾತ್ ಪರಂಪಿತಾ ಪರಮಾತ್ಮ ಕಿಹಿ ಹಿ ಲೀ ಜಾತಿ ಹೇ ಒಬ್ಬ ಪರಂಪಿತಾ ಪರಮಾತ್ಮನಿಗೇನೆ ಶರಣಾಗತ ಆಗೋದಾಗ್ತದೆ ಗುರು ಆದಿ ಕಿ ನಹಿ ಲೀ ಜಾತಿ ಹೇ ಜ ಬಹುತ್ ದುಃಖ ಹೋತಾ ಹೇ ತೊ ತಂಗ್ ಹೋಕರ್ ಆಕರ್ ಶರಣ್ ಲೇತೇ ಗುರುವಂಕೆ ಪಾಸ್ ಕೊ ತಂಗ್ ಹೋಕರ್ಹಿ ಜಾತೆ ಹೇ ವಾತ ಏಸೆಹಿ ಜಾತೆ ಹೈ ಯಾವ ಗುರುಗಳ ಹತ್ರನೂ ಈ ರೀತಿ ಯಾರು ಶರಣಾಗತ ಆಗೋದಿಲ್ಲ ಯಾವಾಗ ಬಹಳ ದುಃಖ ಆಗ್ತದೋ ಜೀವನದಲ್ಲಿ ಭಾಳ ಕಷ್ಟ ಆಗ್ಬಿಡ್ತದೋ ಬಂದು ಬಾಬನ ಹತ್ರ ಬಾಬಾ ನಮಗೆ ಸಾಕಾಗಿದೆ ಈ ಕಲಿಯುಗೀ ಜಗತ್ತು ಅಂತ ಬಾಬನ ಹತ್ರ ಶರಣಾಗತ ಆಗ್ತಾರೆ ಗುರುಗಳ ಬರಿ ಬಳಿ ಈ ರೀತಿ ಯಾರು ಕಷ್ಟ ದುಃಖ ಅಂತ ಹೇಳಿ ಯಾರು ಶರಣಾಗತ ಆಗೋದಿಲ್ಲ ಎಸೆ ಹಿ ಜಾತೆ ಅಲ್ಲಿ ಹಾಗೆ ಸುಮ್ಮನೆ ಸನ್ಯಾಸತ್ವ ಸ್ವೀಕಾರ ಮಾಡಕ್ಕೆ ಹೋಗ್ತಾರೆ ತುಂಬ ರಾವಣಸೆ ಬೌತ್ ಹೋ ಯಾರಿಂದ ನಮಗ್ ಕಷ್ಟ ಯಾರಿಂದ ದುಃಖ ಯಾರಿಂದ ನಮಗ್ ಜೀವನ ಸಾಕಾಗಿದೆ ಅಂತ ಶಬ್ದಗಳು ಮಕ್ಕಳ ಬಾಯಿಂದ ಬರ್ತದಪ್ಪ ಅಂತಂದ್ರೆ ಅದು ರಾವಣನಿಂದ ಅಬ್ ರಾಮ್ ಆಯಾ ಹೇ ರಾವಣಸೆ ಚುಡಾನೆ ರಾಮ ಬಂದಿದ್ದಾರೆ ಶು ಬಾಬಾ ಸತ್ಯ ಸತ್ಯ ರಾಮ ನಿರಾಕಾರ ರಾಮ ರಾವಣನಿಂದ ಬಿಳಿಸ್ಲಿಕ್ಕೋಸ್ಕರ ವಹ ತುಮ್ಕೋ ಮೇ ಲೇತೇ ಹೇ ಆ ತಂದೆ ಈಗ ನಾವು ಆತ್ಮಗಳನ್ನ ತಮ್ಮ ಮಡಿಲಿಗೆ ತಗೊಂಡಿದರೆ ನಾವು ಅವರಿಗೆ ಶರಣಾಗತ ಆಗಿದ್ದೀವಿ ತುಮ್ಕಹತೆ ಹೋ ಬಾಬಾ ಹಮ್ ಆಪಕೇ ಹೇ ನಾವಂತೀವಿ ಬಾಬಾ ನಾನು ನಿನ್ನವನಾಗಿದ್ದೀನಿ ಗೃಹಸ್ಥ ವ್ಯವಹಾರ ರಹತೆ ಬಿ ಶರಣ ಶು ಬಾಬಾ ಕೀಲಿ ಹೇ ಬಾಬನಿಗೆ ಶರಣಾಗತ ಆಗೋದು ಅಂದ್ರೆ ಎಲ್ಲರೂ ಇಲ್ಲೇ ಬಂದಿರೋದು ಅಂತ ಅರ್ಥ ಅಲ್ಲ ಗೃಹಸ್ಥ ವ್ಯವಹಾರ ಮೇ ರಹತೆ ಬಿ ಶರಣ ಶಿವ ಬಾಬಾ ಕಿ ಇಲ್ಲಿ ಹೇ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹಿತ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದರೂ ಸಹಿತ ನಾನು ತಂದೆಗೆ ಶರಣಾಗತ ಆಗಿದ್ದೀನಿ ಅನ್ನುವಂಥದ್ದು ಒಳಗೆ ಇಂಟರ್ನಲ್ಲಿ ಸಂಕಲ್ಪ ಇರಬೇಕು ಬಾಬಾ ಹಮ್ ಆಪಕಿ ಹಿ ಮತ್ ಪರ್ಚಲೆಂಗೆ ಬಾಬನಿಗೆ ಹೇಳಬೇಕು ಬಾಬಾ ನಾನು ನಿನ್ನ ಮತದಂತೆಯೇ ನಡೀತೀನಿ ಶ್ರೀಮತದಂತೆ ನಡೀತೀನಿ ಬಾಪು ಶ್ರೀಮತ್ತೇತೇ ಹೇ ಅವಾಗ ಬಾಬಾನೂ ಮಕ್ಕಳಿಗೆ ಶ್ರೀಮತ ಕೊಡ್ತಾರೆ ಗೃಹಸ್ಥ ವ್ಯವಹಾರ ಮೇ ರ ಮುರೋ ಅವ್ರ ಸಬ್ ಯಾದ ಜೋಡ್ದೋ ಭಲೇ ಗೃಹಸ್ಥ ವ್ಯವಹಾರದಲ್ಲಿ ಇರಿ ಎಲ್ಲವನ್ನ ನಿಭಾಯಿಸ್ರಿ ಇದ್ರೂ ಸಹಿತ ನನ್ನೊಬ್ಬನನ್ನ ನೆನ್ಪು ಮಾಡ್ರಿ ಅನ್ಯ ಎಲ್ಲ ದೇಹಧಾರಿಗಳನ್ನ ಮರ್ತು ಬಿಡಿ ಮೇರಿ ಯಾತ್ ಸೇಹಿ ವಿಕರ್ಮ ವಿನಾಶಂಗೆ ಮಕ್ಕಳೇ ನನ್ನೊಬ್ಬನ ನೆನಪಿನಿಂದಲೇ ವಿಕರ್ಮ ವಿನಾಶ ಆಗ್ತದೆ ಸಿರ್ಫ್ ಶರಣ್ ಲೇನೆ ಕಿ ಬಾತ್ ನಹಿ ಕೇವಲ ಬಾಬನಿಗೆ ಶರಣಾಗತ ಅಂತ ಆಗುವಂತಹ ಮಾತು ಅಷ್ಟೇ ಅಲ್ಲ ಸಾರಾ ಮದಾರ್ ಯಾತ್ ಪರ್ಹೇ ಎಲ್ಲ ನೆನಪಿನ ಮೇಲೇನೆ ಅವಲಂಬಿತ ಆಗಿದೆ ಬಾಪ್ ಕೆ ಶಿವಸ ಕೊಯ್ ಸಮಜಾನಾಸಕೆ ಬಾಬನ್ ವಿನಃ ಬೇರೆ ಯಾರು ಈ ರೀತಿ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಚ್ಚೆ ಸಮಜತೆ ಹೇ ಬಾಪ್ ಕೆ ಪಾಸ್ ಇತ್ನೆ ಲಾಕೋ ಕಹ ಆಕರ್ ರಹೇಂಗೆ ಮಕ್ಕಳಿಗೂ ಸಹಿತ ಗೊತ್ತಿದೆ ಇಷ್ಟೆಲ್ಲ ಬಾಬನ ಮಕ್ಕಳು ಲಕ್ಷಾಂತರ ಸಂಖ್ಯೆಯಲ್ಲಿದ್ದೀವಿ ಬಾಬನ ಹತ್ರ ಹೋಗ್ಬಿಟ್ರೆ ಇರೋದೆ ಪ್ರಜಾಬಿ ಬಿ ಅಪ್ನೆ ಅಪ್ನೆ ಗರ್ ರೀ ರಾಜ ಕೆ ಪಾಸ್ ತುಡಿ ಪ್ರಜೆಗಳು ಸಹಿತ ಎಲ್ರು ಅವ್ರವ್ರ ಮನೆಗೆ ಅವ್ರವರ್ ಇರ್ತಾರೆ ಎಲ್ಲರೂ ರಾಜನ ಹತ್ರನೇ ಬಂದು ಹಾ ನಮ್ಮ ರಾಜ್ಯದ ರಾಜ ಇವನು ಅಂತ ರಾಜನ ಅರಮನೆಯಲ್ಲೇ ಇರ್ಲಿಕ್ಕಾಗ್ತದ ತೋ ತುಮ್ಕೋ ಸಿರ್ಫ್ ಕಹ ಜಾತ ಏಕಕೋ ಯಾದ್ ಕರು ಬಾಬಾ ಹಮ್ ಆಪಕ್ಕೆ ಹೇ ಹಾಗೆ ಇಲ್ಲಿನೂ ಸಹಿತ ನಮ್ಮ ನಮ್ಮ ಮನೆಗಳಲ್ಲಿ ಗೃಹಸ್ಥ ವ್ಯವಹಾರದಲ್ಲಿ ಇರಬೇಕು ತಂದೆಯೊಬ್ಬರನ್ನು ನೆನಪು ಮಾಡಬೇಕು ಎಲ್ಲರೂ ಇಲ್ಲೇ ಬಂದು ಕೂತ್ಕೊಳ್ತೀನಿ ಅಂದರೆ ಆಗೋದಿಲ್ಲ ಅಂತಾರೆ ಬಾಬಾ ಬಾಬಾನಿಗೆ ಈ ರೀತಿ ಹೇಳಬೇಕು ಬಾಬಾ ನಾವಂತೂ ನಿನ್ನವರಾಗಿದ್ದೀವಿ ಆಪ್ ಹಿ ಸೆಕೆಂಡ್ ಮೇ ಸದ್ಗತಿಕ ವರ್ಷ ದೇನೆ ವಾಲೆ ಹೋ ನೀವೇ ಕ್ಷಣದಲ್ಲಿ ಸದ್ಗತಿಯ ಆಸ್ತಿಯನ್ನು ಕೊಡೋರು ರಾಜಯೋಗ ಸಿಕ್ಲಾಕ ರಾಜ ಓಂಕ ರಾಜ ಬನಾತೆ ಹೋ ಬಾಬಾ ರಾಜಯೋಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡುತ್ತಾರೆ ಬಾಬಾ ಕಾತೆ ಜಿನೋನೆ ಕಲ್ಪ ಬೆಲೆ ಬಾಪ್ಸೆ ವರ್ಸಾ ಲಿಯಾಹೆ ವಹಿ ಆಕರ್ಲಿಂಗೆ ಬಾಬಾ ತಿಳಿಸ್ತಾರೆ ಮಕ್ಕಳೇ ಕಲ್ಪದ ಹಿಂದೆ ಯಾರು ಆಸ್ತಿ ಪಡ್ಕೊಂಡಿದ್ರೋ ಅವರೇ ಬಂದು ಪಡ್ಕೊಳ್ತಾರೆ ಪಿಚಾಡಿ ತಕ್ಕ ಸಬ್ಕೋ ಆಕರ್ ಬಾಪ್ಸೆ ವರ್ಸ ಲೇನಹೆ ಅಂತಿಮದ ತನಕನು ಬಾಬನಿಂದ ಆಸ್ತಿಯನ್ನ ಪಡ್ಕೊಳ್ತಾರೆ ಅಭಿ ಪತಿತ್ ಹೋನಿಕೆ ಕಾರಣ್ ಅಪ್ನೇಕೋ ದೇವತಾ ಕಹಲಾ ನಹಿ ಈಗ ಪತೀತ ಇರುವ ಕಾರಣ ತಮ್ಮಂತಾವ್ ದೇವತೆಗಳು ಅಂತ ಹೇಳ್ಕೊಳ್ಲಿಕ್ಕಾಗುದಿಲ್ಲ ಬಾಪ್ ಸಬ್ ಬಾತೆ ಸಮಜಾತೆ ಹೇ ಬಾಬಾ ಎಲ್ಲ ಮಾತು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಕಾತೆ ಹೇ ಮೇರೆ ನೂರೇ ರತನ್ ಜಬ್ ತುಮ್ ಸತ್ಯಯುಗ ಮೇ ಆತೆ ಹೋ ತೋ ತುಮ್ ಒನ್ ಒನ್ ಸೇ ರಾಜಿ ಕರ್ತೆ ಹೋ ಬಾಬಾ ಎಷ್ಟು ಪ್ರೀತಿಯಿಂದ ಹೇಳ್ತಾರೆ ಮಕ್ಕಳಿಗೆ ಹೇ ನನ್ನ ರತ್ನಗಳೇ ನೂರೇ ರತನ್ ಅಂತಾರೆ ಬಾಬಾ ನೀವು ಯಾವಾಗ ಸತ್ಯಯುಗದಲ್ಲಿದ್ದರೋ ಆವಾಗ ಒನ್ ಒನ್ ಒನ್ನಿಂದ ನಿಮ್ದು ರಾಜ್ಯ ಸ್ಟಾರ್ಟ್ ಆಗ್ತದೆ ಔರೊಂಕಿತೋ ಜಬ್ ವೃದ್ಧಿ ಹೋ ಲಾಖೋಕಿ ಅಂದಾಜ್ಮೇ ಹೋ ತಬ್ ರಾಜ ಈ ಚಲೆ ಬೇರೆ ಎಲ್ಲ ಧರ್ಮದವ್ರದ್ದು ಧರ್ಮಸ್ಥಾಪಕರು ಬಂದು ಧರ್ಮಸ್ಥಾಪನೆ ಮಾಡಿದ ಮೇಲೆ ಆ ಧರ್ಮದ ಅನುಯಾಯಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಆದ್ಮೇಲೆ ರಾಜ್ಯ ನಡೀತದೆ ತುಮ್ಕೋ ಲಡ್ನೆ ಕರ್ನೆ ಕಿ ದರ್ಕಾರ ನಹಿ ಬಾಬಾ ಅಂತಾರೆ ನೀವು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ ತುಮ್ ಯೋಗ ಬಲ್ಸೆ ಬಾಪ್ಸೆ ವರ್ಸ ಲೇತೆ ಹೋ ನಮ್ಮದು ಬಾಹುಬಲ ಅಲ್ಲ ನಮ್ಮದು ಯೋಗ ಬಲ ನಾವು ಯೋಗ ಬಲದಿಂದ ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತೀವಿ ಕೋ ವರ್ಸೆಕೋ ಯೋ ಮಕ್ಕಳೇ ಸುಮ್ಮನೆ ಇರಿ ಮೌನದಲ್ಲಿರಿ ಮೌನದಲ್ಲಿದ್ದು ನನ್ನೊಬ್ಬನನ್ನ ನೆನಪು ಮಾಡಿ ಆಸ್ತಿಯನ್ನು ನೆನ್ಪು ಮಾಡಿ ಪಿಚಾಡಿ ಮೇ ತುಮ್ ಚುಪ್ ರಹೇಗೆ ಫಿರ್ ಯಹ ಚಿತ್ರ ಆದಿ ಕಾಮ್ ತುಮ್ ನೆ ಹೋ ಹುಷ್ಯಾರೋಜೆ ಬಾಪ್ ಕಹತೆ ಹೇ ಯಾದ್ ಮುಚೆ ಯಾತ್ರು ವಿಕರ್ಮ ವಿನಾಶ ಹೋಂಗೆ ಅಂತಿಮದಲ್ಲಿ ನಾವು ಮೌನದಲ್ಲಿರ್ತೀವಿ ಆವಾಗ ಈ ಚಿತ್ರ ಯಾವುದು ಕೆಲ್ಸಕ್ಕೆ ಬರೋದಿಲ್ಲ ನೀವು ಹುಷಾರಾಗಿ ಬಿಡ್ತಿರವಾಗ ಬಾಬಾ ತಿಳಿಸ್ತಾರೆ ಮಕ್ಕಳೇ ನನ್ನೊಬ್ಬನನ್ನ ನೆನಪು ಮಾಡಿ ಬಾಬಾ ನೆನಪು ಮಾಡೋದ್ರಿಂದ ಆತ್ಮದಲ್ಲಿರುವಂತಹ ವಿಕರ್ಮ ವಿನಾಶ ಆಗ್ತದೆ ಅಬ್ಬ ಕರೋ ನಾ ಕರೋ ತುಮಾರಿ ಮರ್ಜಿ ನಾನು ಹೇಳೋದಂತೂ ಹೇಳ್ತೀನಿ ಮಕ್ಕಳೇ ನನ್ನೊಬ್ಬನ ನೆನಪು ಮಾಡ್ರಿ ದೇಹದಾರಿಗಳ ನೆನಪನ್ನ ಬಿಟ್ಬಿಡಿ ಅಂತ ಮಾಡುವುದು ಬಿಡೋದು ನಿಮಗೆ ಬಿಟ್ಟಿದ್ದು ಕೊಯ್ ದೇಹದಾರಿಕೆ ನಾಮ ರೂಪ ಮೇ ನಹಿ ಫಸ್ನ ಮಕ್ಕಳೇ ಯಾವುದೇ ದೇಹದಾರಿಗಳ ನಾಮ ರೂಪದಲ್ಲಿ ಸಿಕ್ಕಾಕ್ಕೊಳ್ಬೇಡಿ ಬಾಪ್ಕೋ ಯಾತ್ಕರೋ ತೋ ಅಂತ್ಮತಿ ಸೋಗತಿ ಹೋಜಾಯಗಿ ತಂದೆಯನ್ನ ನೆನಪು ಮಾಡಿ ಆವಾಗ ಅಂತ್ಮತಿ ಸೋಗತಿ ಆಗ್ಬಿಡ್ತದೆ ತುಮ್ಮೇರೆ ಪಾಸ್ ಆಜಾಯಿಂಗೆ ದೇಹ ಬಿಡುವಾಗ ಒಂದ್ ವೇಳೆ ಬಾಬನ್ ನೆನಪಿತ್ತು ನಮಗೆ ಅಂತಂದ್ರೆ ಬಾಬನ್ ಬಳಿ ಹೋಗ್ಬಿಡ್ತೀವಿ ಫುಲ್ ಪಾಸ್ ಹೋನೆ ವಾಲೆಗೋ ರಾಜಿ ಮಿಲೆಗಿ ಪೂರ್ಣ ಪಾಸ್ ಆಗುವವರಿಗೆ ರಾಜ್ಯ ಭಾಗ್ಯ ಸಿಗ್ತದೆ ಸಾರಾ ಮದಾರ್ ಯಾದ ಕಿ ಯಾತ್ರಾ ಪರ್ಹ ಎಲ್ಲ ಅವಲಂಬಿತ ಆಗಿರುವುದೇ ನೆನಪಿನ ಯಾತ್ರೆ ಮೇಲೆ ಆಗೇ ಚಲ್ ನಯೇ ಬಿ ಬಹುತ್ ಆಗೇ ನಿ ಕಲ್ತೇಜಾಯಿ ಮುಂದೆ ಹೋದಂಗೆ ಹೋದಂಗೆ ಹಸುಬ್ರು ಸಹಿತ ಬರ್ತಾ ಬರ್ತಾ ಹೋಗ್ತಾರೆ ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೊಂ ಪ್ರತಿ ಮಾತು ಪಿತಾ ಬಾಪ್ ದಾದಾ ಕಾ ಯ ಪ್ಯಾರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೊಂಕೋ ನಮಸ್ತೆ रूहानी बच्चों की रूहानी बाप दादा को याद प्यार गुड मॉर्निंग और नमस्ते 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 धारण मुख्य सारा फर्स्ट पॉइंट किसी देहदारी के नाम रूप में नहीं फंसना है देहदारिया नाम रूप दल सिखी हाकि बड़ी एक बाप की श्रीमत पर चलकर सदगति को पाना है चुप रहना है ಒಬ್ಬ ತಂದೆಯ ಶ್ರೀಮತ್ನಂತೆ ನಡೆದು ಸದ್ಗತಿಯನ್ನು ಪಡೆದುಕೊಳ್ಳಿರಿ ಮೌನದಲ್ಲಿರಿ ಎರಡನೇ ಪಾಯಿಂಟು ಭವಿಷ್ಯ ಇಕ್ಕಿ ಜನ್ಮೋಂ ಕೇಳಿಯೇ ಅಚ್ಚಿ ರೀತಿ ಪಡ್ನಾ ಅವ್ರ ದೂಸ್ರಂಕೋ ಪಡಾನಹೇ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗಾಗಿ ಒಳ್ಳೆಯ ರೀತಿ ಓದಬೇಕು ಮತ್ತು ಅನ್ಯರಿಗೂ ಓದಿಸಬೇಕು ಪಡ್ನೆ ಅವ್ರ ಪಡಾನೆ ಸೇಹಿ ನಾಮ್ ಬಾಲ ಹೋಗ ಓದುವುದರಿಂದ ಮತ್ತು ಓದಿಸುವುದರಿಂದಲೇ ಹೆಸರು ಪ್ರಸಿದ್ಧ ಆಗುತ್ತದೆ ವರದಾನ ಅಪ್ನೆ ಸ್ವ ಸ್ವರೂಪ್ ಅವ್ರ ಸ್ವದೇಶಕ್ಕೆ ಸ್ವಮಾನ್ ಮೇ ಸ್ಥಿತರಹನೆ ವಾಲೆ ಮಾಸ್ಟರ್ ಲಿಬರೇಟರ್ ಭವ ತಮ್ಮ ಸ್ವ ಸ್ವರೂಪ ಮತ್ತು ದೇಶದ ಸ್ವಮಾನದಲ್ಲಿ ಸ್ಥಿತ ಆಗುವಂತಹ ಮಾಸ್ಟರ್ ಮುಕ್ತಿದಾತ ಆಗಿರಿ ಆಜ್ಕಲ್ಗೆ ವಾತಾವರಣ ಮೇ ಹರ ಆತ್ಮ ಕಿಸಿ ನಾ ಕಿಸಿ ಬಾತ್ ಮೇ ಬಂಧನ್ ವಶ ಹೇ ಬಾಬಾಂತಾರೆ ಮಕ್ಕಳೇ ಇವತ್ತಿನ ವರ್ತಮಾನ ಸಮಯದ ವಾತಾವರಣದಲ್ಲಿ ಪ್ರತಿಯೊಂದು ಆತ್ಮನು ಒಂದಲ್ಲ ಒಂದು ಮಾತಿನಲ್ಲಿ ಬಂಧನಕ್ಕೆ ವಶ ಆಗಿದರೆ ಕೊಯ್ ತನಕೆ ದುಃಖಕ್ಕೆ ವಶೀಭೂತ ಹೇ ಕೊಯ್ ಸಂಬಂಧಕ್ಕೆ ಕೊಯ್ ಇಚ್ಛಾಂಕೆ ಕೊಯ್ ಅಪ್ನೆ ದುಃಖದಾಯಿ ಸಂಸ್ಕಾರ ಸ್ವಭಾವಕ್ಕೆ ಕೊಯ್ ಪ್ರಭು ಪ್ರಾಪ್ತಿ ನ ಮಿಲ್ಕೆ ಕಾರಣ ಪುಕಾರನೆ ಚಿಲ್ನಾನೆಕೆ ದುಃಖಕ್ಕೆ ವಶೀಭೂತ ಹೇ ಕೆಲವರು ತನುವಿನ ದುಃಖಕ್ಕೆ ವಶೀಭೂತ ಇನ್ ಕೆಲವರು ಸಂಬಂಧದಲ್ಲಿ ದುಃಖ ಅದಕ್ಕೆ ವಶೀಭೂತ ಇನ್ ಕೆಲವರು ತಂದೆ ಆಗಿರುವಂತಹ ಇಚ್ಛೆಗಳಿಗೆ ವಶೀಭೂತ ಇನ್ ಕೆಲವರು ದುಃಖದಾಯಿ ಸಂಸ್ಕಾರ ಸ್ವಭಾವಕ್ಕೆ ವಶೀಭೂತ ಅವ್ರದೇ ಅವ್ರದೇ ದುಃಖದಾಯಿ ಮತ್ತು ಸಂಸ್ಕಾರ ಮತ್ತು ಸ್ವಭಾವಕ್ಕೆ ವಶೀಭೂತ ಕೆಲವರು ಪ್ರಭುವಿನ ಪ್ರಾಪ್ತಿ ಪ್ರಭುವಿನಿಂದ ಪ್ರಾಪ್ತಿ ಸಿಗದೇ ಇರುವ ಕಾರಣ ವಶೀಭೂತ ಆಗಿದ್ದಾರೆ ಕೆಲವರು ಬಾಬನನ್ನ ಕೂಗೋದ್ರಲ್ಲಿ ಕರೆಯೋದ್ರಲ್ಲಿ ಆ ದುಃಖದಲ್ಲಿ ವಶೀತಾಗಿದ್ದಾರೆ ಒಂದ ಎರಡ ಕಲಿಯುಗದಲ್ಲಿ ಏಸಿ ದುಃಖ ಅಶಾಂತಿ ಕೆ ವಶ ಆತ್ಮಾ ಅಪನೆ ಕೋ ಲಿಬರೆಟ್ ಕರ್ನಾಮಯ ಜೀವನ ಸೇ ಲಿಬರೇಟ್ ಕೆಲಸ ಸ್ವಸ್ವರೂಪ ಸ್ವದೇಶಕ್ಕೆ ಸ್ವಮಾನ ಮೇ ಸ್ಥಿತ ರಹಮದಿಲ್ ಬನ್ ಮಾಸ್ಟರ್ ಲಿಬರೇಟರ್ ಬನೋ ಈ ರೀತಿ ಅನೇಕ ಪ್ರಕಾರದ ದುಃಖ ಅನೇಕ ಪ್ರಕಾರದ ಅಶಾಂತಿಯಲ್ಲಿ ವಶೀಪೂತಾಗಿರುವಂತಹ ಆತ್ಮಗಳಿಗೆ ಮುಕ್ತಿ ಕೊಡಬೇಕು ಅಂತಂದರೆ ಫಸ್ಟ್ ಈ ದುಃಖಮಯ ಜೀವನದಿಂದ ಮುಕ್ತರನ್ನಾಗಿ ಮಾಡಲು ನಾವು ಮಕ್ಕಳು ಸ್ವಸ್ವರೂಪದಲ್ಲಿ ಸ್ವದೇಶದಲ್ಲಿ ಸ್ವಮಾನದಲ್ಲಿ ಸ್ಥಿತ ಆಗಬೇಕು ದಯಾರೃದಯಿ ಆಗಬೇಕು ಆವಾಗ ಮಾಸ್ಟರ್ ಮುಕ್ತಿದಾತ ಆಗ್ತಿರಿ ಅಂತ ಬಾಬಾ ತಿಳಿಸ್ತಾರೆ ಸ್ಲೋಗನ್ ಸದಾ ಅಚಲ್ ಅಡೋಲ್ ರಹನೆ ಕೇಳಿಯೇ ಏಕರಸ ಸ್ಥಿತಿ ಆಸನ್ ಪರ್ ವಿರಾಜಮಾನ ರಹೋ ಸದಾ ಅಚಲ ಅಡೋಲ ಆಗಿರಲು ಏಕರಸ ಸ್ಥಿತಿಯ ಆಸನದಲ್ಲಿ ವಿರಾಜಮಾನ ಆಗಿರಿ ಇವತ್ತಿನ ಸ್ವಮಾನ ನಾನಾತ್ಮ ಸಹಜ ಯೋಗಿ ಆಗಿದ್ದೇನೆ ಓಂ ಶಾಂತಿ ओं शान्ति आत्मनो ज्योतिस्वरूप स्वप्रकाशमयबिन्दु शुद्ध ज्योति शुभ्रप्रकाश स्वप्रकाश अविनाशिप्रकाश आत्मा ज्योति स्वप्रकाशमयबिन्दु शुद्ध शुभ्र स्वच्छ परिशुद्ध ज्योति नान। नानात्मा ಸಾತ್ವಿಕ ಪರಿಶುದ್ಧ ಜ್ಯೋತಿ ಪಾವನ ಪವಿತ್ರ ಆತ್ಮ ಜ್ಯೋತಿ ದೇಹ ಎನ್ನುವ ಉಡುಗೆಯನ್ನು ತೊಟ್ಟು ಐದು ಸಾವಿರ ವರ್ಷಗಳಿಂದ ವಿವಿಧ ವಿವಿಧ ದೇಹ ಎನ್ನುವ ಉಡುಗೆಗಳಲ್ಲಿ ಪಾತ್ರ ಮಾಡುತ್ತಿರುವ ಏಕಮೇವ ಪಾತ್ರಧಾರಿ ನಾನು ಎಂಬತ್ನಾಲ್ಕು ಜನ್ಮಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ಮಿನುಗಿದ ಪಾತ್ರಧಾರಿ ನಾನು ಆತ್ಮ ನನ್ನ ಆತ್ಮ ಶುದ್ಧ ಜ್ಯೋತಿ ಶುಭ್ರ ಜ್ಯೋತಿ ಸ್ವಚ್ಛ ಜ್ಯೋತಿ ಸಾತ್ವಿಕ ಜ್ಯೋತಿ ನನ್ನ ಸಾತ್ವಿಕ ಸತೋಪ್ರಧಾನ ಸ್ವಚ್ಛ ಶುಚಿ ಜ್ಯೋತಿ ದೇಹದ ಎಲ್ಲ ಅಂಗಾಂಗಗಳಿಗೂ ಶುಭ್ರತೆಯನ್ನು ಹಂಚುವ ಶುಭ್ರ ಜ್ಯೋತಿ ಸ್ವಚ್ಛತೆಯನ್ನು ಹರಡಿಸುವ ಸ್ವಚ್ಛ ಜ್ಯೋತಿ ನಾನು ನನ್ನ ಆತ್ಮ ಮೂರ್ತಿ ದೇಹ ಚೈತನ್ಯ ಮಂದಿರ ಮಂದಿರವನ್ನು ಮೂರ್ತಿಯನ್ನು ಪವಿತ್ರಗೊಳಿಸುವ ಪವಿತ್ರ ಜ್ಯೋತಿ ನಾನು ಎಲ್ಲ ಕಡೆ ಪವಿತ್ರತೆ ಕಿರಣ ತುಂಬಿದೆ ನಾನು ಪವಿತ್ರ ಸ್ವರೂಪ ಆತ್ಮ Om Shanti Om Shanti Om Shanti Om Shanti Om Shanti